ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಿರಡಿಯಿಂದ ತಂದ ವಿಗ್ರಹದಲ್ಲಿ ಪವಾಡ ಲೀಟರ್ ಗಟ್ಟಲೆ ಹಾಲು ಸೇವಿಸುತ್ತೆ ಬಾಬಾ ಪ್ರತಿಮೆ ಸಾಯಿ ವಿಗ್ರಹದ ಹಿಂದಿನ ರಹಸ್ಯವೇನು ಇದೇ ಈ ಹೊತ್ತಿನ ವಿಶೇಷ ಸಾಯಿ ಪವಾಡ ನಾವು ಸಾಯಿಬಾಬಾರ ಹಲವು ಲೀಲೆ ಪವಾಡಗಳನ್ನು ಕೇಳಿದ್ದೇವೆ ಅವುಗಳನ್ನು ಸಿನಿಮಾದಲ್ಲಿ ನೋಡಿದ್ದೇವೆ ಜೊತೆಗೆ ಬಾಬಾ ಫೋಟೋದಿಂದ ವಿಭೂತಿ ಊದುವುದನ್ನು ತುಂಬಾ ಸಲ ಕೇಳಿದ್ದೀವಿ ಆದ್ರೆ ಹಾಲು ಕುಡಿಯುವ ಬಾಬಾರ ವಿಗ್ರಹದ ಬಗ್ಗೆ ಕೇಳಿಲ್ಲ ನೋಡಿಲ್ಲ ಅಲ್ವಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಸಾಯಿ ರಾಮ ಸಾಯಿ ಲಿ ಶಾಮ ಲಾ ಸಾಯಿ ಬೋಲೋ ಶಿರಡಿ ಸಾಯಿಬಾಬಾ ಮಾನವ ರೂಪದಲ್ಲಿ ಅವತರಿಸಿದ ದೈವ ಅಂತಾನೆ ಪರಿಗಣಿಸಲ್ಪಡುವವರು ಅವರು ಜೀವಂತವಿದ್ದಾಗ ನಡೆಸಿದ್ದಾರೆ ಎನ್ನಲಾದ ಹತ್ತು ಹಲವು ಪವಾಡಗಳು ಸಿನಿಮಾ ರೂಪದಲ್ಲಿ ಇಂದಿಗೂ ಜನಜನಿತ ಪುಟ್ಟಪರ್ತಿ ಸಾಯಿಬಾಬಾರ ಫೋಟೋದಿಂದ ವಿಭೂತಿ ಉದುರೋದನ್ನ ಕಳೆದೊಂದು ದಶಕದಿಂದ ಕೇಳ್ತಾ ಬಂದಿದ್ದೀವಿ ಈಗ ಶಿರಡಿ ಸಾಯಿಬಾಬಾರ ವಿಗ್ರಹ ಹಾಲು ಕುಡಿತಾ ಇದೆ ಈ ಮೂಲಕ ಹಾಲು ಕುಡಿಯೋ ಗಣೇಶನ ಸಾಲಿಗೆ ಸಾಯಿಬಾಬಾ ವಿಗ್ರಹ ಕೂಡ ಸೇರಿದೆ ಸಾಯಿಬಾಬಾ ವಿಗ್ರಹ ಮಾಡುತ್ತೆ ಕ್ಷೀರಪಾನ ಹಾಲು ಕುಡಿಯೋ ಗಣೇಶನ ಸಾಲಿಗೆ ಸಾಯಿ ಮಹಾರಾಜ್ ಕುತೂಹಲದಿಂದ ಸಾಯಿಬಾಬಾರ ವಿಗ್ರಹವನ್ನ ನೋಡ್ತಾ ಇರೋ ಜನ ಒಂದೇ ಸಮನೆ ಹಾಲನ್ನ ಕುಡಿಯುತ್ತಿರೋ ಸಾಯಿಬಾಬಾರ ವಿಗ್ರಹ ಹೌದು ಈ ವಿಸ್ಮಯಕಾರಿ ಘಟನೆ ಕಂಡುಬಂದಿದ್ದು ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಸತ್ಯಭಾಮ ಅವರ ಮನೆಯಲ್ಲಿ ಮೊನ್ನೆ ಪಕ್ಕದ ಮನೆಯವರೊಬ್ರು ಸತ್ಯಭಾಮಾಗೆ ಕರೆ ಮಾಡಿ ನಗರದ ದೇವಸ್ಥಾನವೊಂದರಲ್ಲಿ ಶಿರಡಿ ಸಾಯಿಬಾಬಾ ಅವರ ವಿಗ್ರಹ ಹಾಲು ಕುಡಿತಾ ಇದೆ ಅಂತ ತಿಳಿಸಿದ್ರಂತೆ ಇದರಿಂದ ಕುತೂಹಲಗೊಂಡ ಸತ್ಯಭಾಮ ತಮ್ಮ ಮನೆಯಲ್ಲಿರುವ ಬಾಬಾರ ಚಿಕ್ಕ ವಿಗ್ರಹಕ್ಕೆ ಹಾಲನ್ನ ಸ್ಪೂನ್ ಫೀಟ್ ಮಾಡಿ ನೋಡಿದ್ರು ಏನ್ ಆಶ್ಚರ್ಯ ಸಾಯಿಬಾಬಾ ವಿಗ್ರಹ ಹಾಲನ್ನ ಹಾಗೆ ಹೀರ್ಕೊಂಡ್ಬಿಡ್ತು ಪರಿಣಾಮ ಮೊನ್ನೆ ಒಂದೇ ದಿನವೇ ಸುಮಾರು ಎರಡು ಲೀಟರ್ ಹಾಲನ್ನ ವಿಗ್ರಹಕ್ಕೆ ಸ್ಪೂನ್ ಫೀಡ್ ಮಾಡಿದ್ದಾರೆ ನಿನ್ನೆ ಹಾಗೂ ಇವತ್ತು ಈ ಸ್ಪೂನ್ ಫೀಡಿಂಗ್ ಮುಂದುವರೆದಿದೆ ಉರಿಯುತ್ತೆ ಮತ್ತೆ ನಿನ್ನೆ ಕಾಲ ಹತ್ರ ಇಟ್ವಿ ಅವಾಗೂ ಒಂದೊಂದು ತೊಟ್ಟು ಬಂತು ಒಂದೇ ಒಂದ್ ಸತಿ ಟೆಸ್ಟ್ ಮಾಡಿದ್ವಿ ಕಾಲತ್ರ ಮಾತ್ರ ಬಾಯಲ್ಲಿ ಇಟ್ಟರೆ ಮಾತ್ರ ಬಾಯಲ್ಲಿ ಕುಡಿದು ಕೆಳಗಡೆ ಬರ್ತಾ ಇತ್ತು ಸ್ವಾಮಿ ಹೌದು ಸ್ವಾಮಿ ಕುಡಿಯುತ್ತಪ್ಪ ನೆನ್ನೆ ಮೂರು ಬಟ್ಲು ಕೊಟ್ವಿ ಒಂದು ಬಟ್ಲು ಬಂತು ಇವತ್ತು ಒಂದ್ ಕಾಲ್ ಲೀಟರ್ ಅಷ್ಟು ಕೊಟ್ಟಿದೀವಿ ಸ್ವಾಮಿ ಅಷ್ಟು ಉಳ್ಸಿದ್ದಾರೆ ಶಿರಡಿ ಸಾಯಿಬಾಬಾರ ವಿಗ್ರಹ ತನ್ನ ಬಾಯಿಯಿಂದ ಹಾಲನ್ನೇನೋ ಹೀರ್ಕೊಳ್ತಾ ಇದೆ ಆ ಹಾಲು ವಿಗ್ರಹದಿಂದ ಕೆಳಗೆ ಸೋರ್ತಾ ಇದೆ ಆದ್ರೇನಂತೆ ಸಾಯಿಬಾಬಾರ ವಿಗ್ರಹ ಹಾಲು ಕುಡಿತಾ ಇರೋದನ್ನ ಕಂಡು ಮತ್ತಿಕೆರೆಯ ನಿವಾಸಿಗಳು ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಸತ್ಯಭಾಮ ಅವರ ನಿವಾಸಕ್ಕೆ ಧಾವಿಸಿ ಬರ್ತಿದ್ದಾರೆ ಹಾಲಿನ ಪ್ಯಾಕೆಟ್ ಅನ್ನ ಹಿಡಿದು ಬರ್ತಾ ಇರೋ ಭಕ್ತರು ಬಾಬಾರ ವಿಗ್ರಹಕ್ಕೆ ಹಾಲು ಕುಡಿಸಿ ಪಾವನರಾಗ್ತಿದ್ದಾರೆ ಇನ್ನೊಂದು ಕಡೆ ಸಾಯಿಬಾಬಾ ವಿಗ್ರಹ ಸಹ ಭಕ್ತರು ನೀಡಿದ ಹಾಲನ್ನ ಆರಾಮಾಗಿ ಕುಡಿತಾ ಇದೆ ಇದನ್ನ ಕಂಡು ಬಾಬಾ ಭಕ್ತರು ಕುಳಕಿತರಾಗ್ತಾ ಇದ್ದಾರೆ ದೇವರು ಹಾಲು ಕುಡಿಯೋ ಮೂಲಕ ಭಕ್ತರಿಗೆ ಮತ್ತೊಮ್ಮೆ ದರ್ಶನ ನೀಡಿದ್ದಾನೆ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಭಕ್ತರು ಕೈ ಇದ್ದಾರೆ ನಮಗೋ ಭಯ ಆಗುತ್ತೆ ಅದು ಹಾಲು ಕೊಡ್ತಾಯಿಲ್ಲ ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಲಿ ಎಲ್ಲ ಜನಗಳು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಇವಾಗೆಲ್ಲ ಮೋಸಗಳೆಲ್ಲ ಇದಾಗ್ತಾ ಇದೆ ಬಾಬಾ ಒಂದು ಪ್ರತ್ಯಕ್ಷವಾಗಿ ಜನಗಳು ಸೇವೆ ಮಾಡ್ತಾ ಇದ್ದಾರೆ ಅದರಲ್ಲಿ ಜನಗಳು ಅದೇ ಬಾಬಾನ ಸೇವೆ ಮಾಡಲೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದರೊಂದು ಭಕ್ತಿ ಇರಲೇಬೇಕು ಬಾಬಾ ಮೇಲೆ ಇವಾಗ ಯಾಕೆ ನಾನೊಂದು ಐದಾರು ವರ್ಷದಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಬಾಬಾರ ವಿಗ್ರಹ ಹಲವಾರು ಲೀಟರ್ ಹಾಲನ್ನು ಸ್ವಾಹ ಮಾಡಿಬಿಟ್ಟಿದೆ ಅಂದಹಾಗೆ ಹೀಗೆ ಹಾಲು ಕುಡಿತಾ ಇರೋ ಸಾಯಿಬಾಬಾರ ವಿಗ್ರಹವನ್ನ ಕಳೆದ ಐದು ವರ್ಷದ ಹಿಂದೆ ಮಹಾರಾಷ್ಟ್ರದ ಶಿರಡಿಯಿಂದ ತರಲಾಗಿತ್ತಂತೆ ಒಟ್ನಲ್ಲಿ ಹಲವಾರು ಪವಾಡಗಳಿಗೆ ಕಾರಣೀಭೂತರಾಗಿರುವ ಶಿರಡಿ ಸಾಯಿಯ ಈ ಲೀಲೆ ಭಕ್ತರ ಕುತೂಹಲಕ್ಕೆ ಕಾರಣವಾಗಿದೆ ಜೊತೆಗೆ ವೈಜ್ಞಾನಿಕ ಹಾಗೂ ವೈಚಾರಿಕ ಲೋಕದ ಗಮನವನ್ನು ಸೆಳಿತಾ ಇದೆ ಪೆಮಯ್ಯ ಮಾಳೆಯಂಡ ಟಿವಿ ನೈನ್ ಬೆಂಗಳೂರು ನಿಜಕ್ಕೂ ಕೂಡ ಸಾಯಿಬಾಬಾ ಈ ರೀತಿಯಂತಹ ಪವಾಡ ಮಾಡ್ತಾ ಇರುವಂಥದ್ದು ಹಲವು ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ ಹೇಗೆ ಈ ಒಂದು ಪವಾಡ ನಡೀತಾ ಇದೆ ನಿಜಕ್ಕೂ ಕೂಡ ಸಾಯಿಬಾಬಾ ಹಾಲು ಕುಡಿಯುವಂತ ಇರುವಂಥದ್ದು ನಿಜಾನ ಅಥವಾ ಎಲ್ಲ ವಿಗ್ರಹಗಳು ಕೂಡ ಈ ರೀತಿಯಾಗಿ ಹಾಲು ಕುಡಿತಕ್ಕಂಥ ಸಾಧ್ಯತೆಗಳೇನಾದರೂ ಇದಾವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ವಿಚಾರವಾದಿಗಳನ್ನು ಮತ್ತು ವೈಜ್ಞಾನಿಕ ಚಿಂತಕರನ್ನು ಕಾಡ್ತಕ್ಕಂಥ ಸಹಜ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ ಮೊದಲಿಗೆ ಈ ಒಂದು ವಿಚಾರದ ಬಗ್ಗೆ ಅಂದರೆ ಏನು ಸಾಯಿಬಾಬಾನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಸಾಯ್ಬಾಬಾ ಆರಾಧನೆ ಮಾಡ್ತಾ ಇರತಕ್ಕಂಥ ಸತ್ಯಭಾಮ ಅವರು ಇದ್ದಾರೆ ಸತ್ಯಭಾಮ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಸತ್ಯಭಾಮ ಅವರ ಸೊಸೆ ಸಿಂಧು ರಾಣಿ ಅವರು ಕೂಡ ಈಗ ನಮ್ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಸಿಂಧು ರಾಣಿ ಅವರ ಕಾರ್ಯಕ್ರಮಕ್ಕೆ ಈ ವಿಚಾರದಲ್ಲಿ ನಿಜಕ್ಕೂ ವೈಚಾರಿಕವಾಗಿ ನಾವು ನೋಡೋದಾದ್ರೆ ನಿಜಕ್ಕೂ ಇಲ್ಲೇನಾದ್ರೂ ಪವಾಡ ನಡೀತಾ ಇದೆಯಾ ಅನ್ನೋದನ್ನು ಕೂಡ ಹೇಳೋದಿಕ್ ಬೇಕಾಗಿ ಪವಾಡಗಳನ್ನ ಬಯಲು ಮಾಡೋದರಲ್ಲಿ ಖ್ಯಾತ ಖ್ಯಾತರಾಗಿರ್ತಕ್ಕಂಥ ಹುಲಿಕಲ್ ನಟರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಹುಲಿಕಲ್ ನಟರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೇನೆ ಮಂಗಳೂರಿನಿಂದ ನಮ್ಮ ಜೊತೆಗೆ ಖ್ಯಾತ ವಿಚಾರವಾದಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನರಸಿಂಹ ನಾಯಕ್ ಅವರು ನಮ್ಮ ಜೊತೆಗೆ ನರೇಂದ್ರ ನಾಯಕ್ ಅವರು ನಮ್ಮ ಜೊತೆಗೆ ಮಂಗಳೂರಿನಿಂದ ಸಂಪರ್ಕದಲ್ಲಿದ್ದಾರೆ ನರೇಂದ್ರ ನಾಯಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಒಟ್ಟಾರೆಯಾಗಿ ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವಾಗ್ಲಿಂದ ಈ ಒಂದು ಸಾಯಿಬಾಬಾನ ವಿಗ್ರಹ ಈ ರೀತಿಯಾಗಿ ಹಾಲು ಕುಡಿತಾ ಇದೆ ಬಾಬಾ ವಿಗ್ರಹ ಹಾಲು ಕುಡಿಯೋದು ನಿಜಾನ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿನೇ ಎಲ್ಲರನ್ನು ಕೂಡ ಕಾಡುವಂಥದ್ದು ಎಲ್ಲ ಸಾಯಿಬಾಬಾ ವಿಗ್ರಹಗಳು ಈ ರೀತಿಯಾಗಿ ಕುಡಿಯೋದಕ್ಕೆ ಸಾಧ್ಯನಾ ಅಥವಾ ಈ ಬಾಬಾ ಮಾತ್ರನೇ ಹಾಲು ಕುಡಿಯೋದು ನಿಜಾನ ಅನ್ನುವಂಥದ್ದು ಹಾಗೆಯೇ ಎಷ್ಟು ದಿನದಿಂದ ಈ ವಿಗ್ರಹ ಹಾಲು ಕುಡಿತಿದೆ ಅನ್ನುವಂಥ ಈ ಪ್ರಶ್ನೆಯನ್ನ ಪ್ರಮುಖವಾಗಿ ನಾವು ಈ ಒಂದು ಆರಂಭದಲ್ಲಿ ಇದರ ಬಗ್ಗೆ ಚರ್ಚೆಯನ್ನ ನಡೆಸಬೇಕಾಗುತ್ತೆ ಮೊದಲಿಗೆ ಸತ್ಯಭಾಮ ಅವರೇ ಯಾವಾಗ್ಲಿಂದ ಈ ಒಂದು ವಿಗ್ರಹ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ನಮ್ಗೆ ಗುರುವಾರ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಗೊತ್ತಾಯಿತು ನಮ್ಮ ಪಕ್ಕದ ಮನೆಯವರು ನಮ್ಮ ಅವರು ಅವ್ರನ್ನ ಹೋಗಿ ನಾವು ಕೇಳಿದ್ವಿ ಅವರು ಬಂದು ನಮಗೆ ಹೇಳಿದ್ರು ಈ ಥರ ಬಾಬಾ ಹಾಲು ಕುಡಿತಾ ಇದೆ ನೀವು ಟ್ರೈ ಮಾಡಿರಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ದಿನ ಒಂದು ನಾಲ್ಕೈದು ವರ್ಷದಿಂದ ನನಗೆ ಬೇರೆಯವ್ರು ಕೊಟ್ಟಿರೋ ವಿಗ್ರಹನ ಬ ಸೇಡಿಯಿಂದ ತಂದಿರೋ ವಿಗ್ರಹನ ನನಗೆ ಕೊಟ್ಟಿದ್ದರು ನಾನು ದೇವರ ಹತ್ರ ಇಟ್ಟು ದಿನ ನಾವು ಪೂಜೆ ಮಾಡ್ತೀವಿ ಆ ವಿಗ್ರಹನ ತೆಗೆದು ನಾನು ಹಿಟ್ಟು ಪೂಜೆ ಮಾಡೋಕ್ಕೆ ಹಾಲು ಕುಡ್ಸೋಕ್ಕೆ ಟ್ರೈ ಮಾಡಿದೆ ಕುಡಿಯಿತು ಅಕ್ಕಪಕ್ಕ ಎಲ್ಲರಿಗು ಆಸೆ ಆಯಿತು ನೋಡಲಿ ದೇವ್ರದಲ್ವ ಅಂದ್ಬಿಟ್ಟು ಅಕ್ಕಪಕ್ಕ ಎಲ್ಲರನ್ನೂ ಕರೆದೆ ಅವ್ರು ಮೇಲೆ ಅವರು ಎಲ್ಲರೂ ಕುಡಿಸಿದ್ರು ಕುಡಿಯಿತು ಆಮೇಲೆ ದೇವ್ರನ್ನ ತೊಳೆದುಬಿಟ್ಟು ತಿರ್ಗಾ ದೇವ್ರ ಗೂಡಲ್ಲಿ ಹಂಗೆ ಇಟ್ಬಿಟ್ಟೆ ತಿರ್ಗಿ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆ ಇತ್ತು ಅಲ್ಲಿ ಅಕ್ಕಪಕ್ಕ ಎಲ್ಲ ಇಟ್ಕೊಂಡು ಸೆಟ್ರಮ್ಮ ನೀವು ಮಾತ್ರ ನೋಡಿದ್ದೀರಾ ನನಗೆ ನೋಡಿಸಿಲ್ಲ ಅಂತ ಹೇಳಿದ್ರು ನಮ್ಮ ಸೊಸೆ ಮೇಲಿತ್ತು ಅಮ್ಮ ಒಂದು ಸತಿ ಟ್ರೈ ಮಾಡ್ತಿ ಟ್ರೈ ಮಾಡ್ತೀಯ ಅಮ್ಮ ಅಂದರೆ ಊನಮ್ಮ ಮಾಡ್ತೀನಮ್ಮ ಅಂತೂ ನಮ್ಮ ಸೊಸೆ ಸರಿ ಅಂದ್ಬಿಟ್ಟು ದೇವಸ್ ದೇವಸ್ ಎತ್ಕೊಂಡು ಬಂದು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಹಾಲು ತೊಗೊಂಡು ಕುಡಿಸ್ ನೋಡ್ತು ಅಮ್ಮ ಕುಡಿತಾ ಇದೆ ಅಂದರು ಅದಕ್ಕೆ ಎಲ್ಲಾರ್ಗು ಕರೆದು ತೋರಿಸ್ದೆ ಸರ್ ಓಕೆ ಚಿಂತರ ನೀವು ಕುಡಿಸಿದಾಗ ಬಾಬಾ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಂ ಹೌದು ನಾನು ಕುಡಿಸಿದಾಗ್ಲೂ ಕುಡಿತಾ ಇತ್ತು ಯಾರೇ ಬಂದು ಕುಡಿಸಿದ್ರು ಅದು ಕುಡಿತಾ ಇದೆ ಅದು ಬರೀ ಒಬ್ರು ಮಾತ್ರ ಅಲ್ಲ ಯಾರು ಬಂದು ಕುಡಿಸಿದ್ರು ಕುಡಿತಾ ಇದೆ ಚಿಕ್ಕ ಮಗು ಕುಡಿಸಿದ್ರು ಅಂದ್ರೆ ಅಂದ್ರೆ ಅದು ನಿನ್ನೆಯಿಂದಲೇ ಆರಂಭ ಆಗಿದೆ ನೀವೀಗ ಹೇಳಿದ್ರಿ ಐದು ವರ್ಷದ ಹಿಂದೆನೇ ಈ ಒಂದು ವಿಗ್ರಹವನ್ನ ತಂದಿಟ್ಟಿದ್ವಿ ಅಂತ ಹೇಳ್ಕೊಂಡು ನಿನ್ನೆಯಿಂದಲೇ ಮೊನ್ನೆಯಿಂದ ಅಷ್ಟೇ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಮೂರು ದಿವಸದ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಗುರುವಾರ ಗುರುವಾರ ಒಂಬತ್ತು ಗಂಟೆಯಲ್ಲಿ ನೈಟ್ ಒಂಬತ್ತು ಗಂಟೆಯಲ್ಲಿ ರಾತ್ರಿ ಆಗಿರೋದು ರಾತ್ರಿ ಒಂಬತ್ತು ಗಂಟೆ ಅಲ್ಲಿ ನಮ್ಗೆ ಅವ್ರು ಹೇಳಿದ್ರು ನಾವು ಅವಾಗ ಟ್ರೈ ಮಾಡಿದ್ವಿ ಸ್ವಾಮಿದಲ್ವಾ ಎಲ್ಲರಿಗೂ ಆಸೆ ಟ್ರೈ ಮಾಡಿದ್ವಿ ಸ್ವಾಮಿ ಕೊಡಿ ಅಂದ್ರೆ ಬೇರೆ ಕಡೆಯಲ್ಲಿ ಆ ರೀತಿಯಾಗಿ ಕುಡಿತಾ ಇರೋ ಬಗ್ಗೆ ಏನಾದ್ರು ಕೇಳಿದ್ರು ಅವರು ನಿಮ್ಗೆ ಏನು ಹೇಳಿದ್ರು ಅವರು ಅವರು ಆಂಧ್ರಯಿಂದ ಫೋನ್ ಬಂತಂತೆ ಅವ್ರಿಗೆ ಅವರು ನಮಗ್ ಬಂದೆ ಹೇಳಿದ್ರು ನಾವು ಇಟ್ಟು ಟ್ರೈ ಮಾಡಿ ಅಲ್ಲ ಅವ್ರಿಗೆ ಏನಂತ ಫೋನ್ ಮಾಡಿದಾಗ ಏನು ಅಂತ ಹೇಳಿ ತರ ಸಾಯಿಬಾಬಾ ಹಾಲು ಕುಡಿತಾ ಇದೆ ನಿಮ್ ಮನೇಲೂ ಟ್ರೈ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ ಅವ್ರು ನಮಗ್ ಬಂದು ಹೇಳಿದ್ರು ಅಂದ್ರೆ ಅವ್ರ ಮನೇಲಿ ಸಾಯಿಬಾಬಾ ಹಾಲು ಕುಡಿತಾ ಇತ್ತಂತೆ ಅಥವಾ ಇಲ್ವಾ ಅವ್ರ ಮನೇಲೂ ಕುಡ್ದಿದೆ ಅವರು ರಾಮಕೃಷ್ಣ ಅಂತ ಅವ್ರ ಹೆಸರು ರಾಮಕೃಷ್ಣ ಅನ್ನೋರು ಬಂದು ನನಗೆ ಹೇಳಿದ್ರು ಆಮೇಲೆ ನಾನು ಟ್ರೈ ಮಾಡಿದೆ ಸಿದ್ದರಾಮಯ್ಯವರು ಈ ಒಂದು ಬಾಬಾ ಹಾಲು ಕುಡಿಯೋಗ ಎಷ್ಟೊತ್ತು ಈಗ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಇದಾಗಿರುವಂಥದ್ದು ಆ ಸಂದರ್ಭದಲ್ಲಿ ಈಗ ಎಷ್ಟು ಹಾಲು ಕುಡಿಸಿದ್ರೆ ಈಗ ಏನು ಮೂರು ಕಪ್ ಅಷ್ಟು ಹಾಲು ಕುಡಿಸಿದ್ವಿ ಆದ್ರೆ ಅರ್ಧ ಹಾಲು ಮಾತ್ರನೇ ನಮಗೆ ಮತ್ತೆ ಕೆಳಗಿಂದ ಸಿಕ್ಕಿದ್ದು ಮತ್ತೆ ಶುಕ್ರ ಅವತ್ತಿನ ದಿನ ಯಾರ್ಗೂ ಏನು ತಿಳಿಸಿರ್ಲಿಲ್ಲ ನಾವು ಮನೆ ಅಕ್ಕಪಕ್ಕ ನೋಡಿದ್ದಷ್ಟೇನೆ ಶುಕ್ರವಾರ ಸುಮಾರು ಜನ ಬಂದು ನೋಡಿದ್ರು ಅವತ್ತು ಎಷ್ಟು ಕುಡಿತು ಶುಕ್ರವಾರದ ದಿವಸ ಶುಕ್ರವಾರ ಒಂದು ಒಂದು ಲೀಟರ್ ಹಾಲು ಕುಡಿ ಅಂದ್ರೆ ಕುಡಿದ ಅಷ್ಟು ಹಾಲು ಹೊರಗಡೆ ಬರ್ತಾ ಇದೆ ಅಥವಾ ಕಡಿಮೆ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅದನ್ನೇ ಬದಲಾಯಿಸಿದ್ವಿ ಸರ್ ಇವಾಗ ತಟ್ಟೆಗೆ ಬರುತ್ತಲ್ವಾ ಅದನ್ನ ತಿರ್ಗ ಕಫ್ ಹಾಕೊಂಡು ಅದನ್ನೇ ಕೊಟ್ವಿ ನಾವ್ ಎಕ್ಸ್ಟ್ರಾ ಹಾಲು ಹಾಕಿಲ್ಲ ಸ್ವಾಮಿ ಹಾಕಿರೋಷ್ಟನ್ನೇ ಮತ್ತೆ ಇವಾಗ ಈ ಲೋಟ ಹಾಲು ಅನ್ಕೊಳ್ಳಿ ಈ ಲೋಟ ಹಾಲಿನ ತಿರ್ಗ ಲೋಟಕ್ ಬಗ್ಗಸ್ಕೊಂಡ್ಬಿಟ್ಟು ಹಿಂಗ್ ಕೊಟ್ವಿ ಅವಾಗ ಕುಡಿತು ಈಗ ತೋರ್ಸಿ ಅದು ಯಾವ ರೀತಿಯಾಗಿ ಹಾಲು ಕುಡಿತಿದೆ ಈಗಲೂ ಕೂಡ ಅದು ಕುಡಿಯುತ್ತೆ ಸಾಧ್ಯನಾ ನೋಡ್ತೀನಿ ಒಂದ್ಸತಿ ಸ್ವಾಮಿ ಹೆಂಗ್ ದೇ ದಯಾ ತೋರ್ಸುದ್ರೆ ಹಂಗೆ Would I this one? ಎಷ್ಟು ಕುಡಿಯುತ್ತೆ ನಾವೆಷ್ಟು ಕುಡಿಸೋದ್ರೆ ಅಷ್ಟು ಕುಡಿತಾ ಇರುತ್ತೆ ಸ್ವಾಮಿ ಇಷ್ಟು ಅಂತ ಏನಿಲ್ಲ ಸ್ವಲ್ಪ ಒಳಗಡೆಗೆ ಹೋಗುತ್ತೋ ಏನೋ ಸ್ವಾಮಿ ಮಹಿಮೆ ನಮಗೆ ಗೊತ್ತಿಲ್ಲ ಈ ಥರ ಕುಡಿತಾ ಇರುತ್ತೆ ಎಲ್ಲರೂ ವಿಗ್ರಹ ಇಟ್ಕೊಂಡು ತೂತ್ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ನಮ್ಗೆ ಹೇಳಿದ್ರು ನಾವು ಅವ್ರಿಗೆ ವಿಗ್ರಹ ಹಿಂಗೆ ತೆಗೆದು ಓಪನ್ ಆಗಿ ನಾನು ನಾವು ಏನು ಮಾಡಿಲ್ಲ ಸ್ವಾಮಿಗೆ ನಾನು ದಿನ ಪೂಜೆ ಮಾಡೋ ವಿಗ್ರಹ ಇದು ಅಂತ ಹೇಳಿದ್ದೀನಿ ಐದು ವರ್ಷದಿಂದ ಈ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ರೆ ಹೌದು ದೇವ್ರ ಹತ್ರ ಇಟ್ಬಿಟ್ರೆ ನಾವು ದೇವ್ರು ನಾವು ಆಗಾಗ ದೇವ್ರಗಳನ್ನ ತೊಳಿಯಲ್ಲ ನಾವು ಸೆಟ್ರು ಅದಕ್ಕೋಸ್ಕರ ವಾರಕ್ಕೆ ಒಂದ್ ತಿಂಗಳಿಗೆ ಹಿಂಗೆಲ್ಲ ತೊಳಿತೀವಿ ಅವಾಗ ಸ್ವಾಮಿನೂ ತೊಳೆಯೋದು ಮತ್ತೆ ಆ ದೇವ್ರ ಹತ್ರನೇ ಎಲ್ಲ ಸಾಮಾನು ಜೋಡಿಸ್ತೀವಲ್ವ ಹಂಗೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಈಗ ದೇವ್ರ ಸ್ಟ್ಯಾಂಡ್ ಅಲ್ಲಿ ಇಟ್ಟು ನೀವು ಇದನ್ನ ಕುಡಿಸ್ತಾ ಇದ್ರ ಇಲ್ಲ ಸರ್ ಮಿಷಿನ್ ಮೇಲೆ ಇಟ್ಟಿದ್ದೆ ಸರ್ ಮಿಷಿನ್ ಮೇಲೆ ಹಿಂಗೆ ಒಂದು ತಟ್ಟೆ ಇಟ್ಬಿಟ್ಟು ಒಂದು ತಟ್ಟೆನ ಬೆಳ್ಳಿ ತಟ್ಟೆನಲ್ಲಿ ಇಟ್ಬಿಟ್ಟು ಹಿಂಗೆ ಕುಡಿಸ್ತೇವೆ ಸರ್ ಈಗ ಬಾಬಾ ಆರಂಭದಲ್ಲಿ ಹಾಲು ಕುಡಿಯೋದಕ್ಕೆ ಆರಂಭಿಸಿದಾಗ ನಿಮಗೆ ಏನು ಅನ್ನಿಸ್ತು ತುಂಬ ಸಂತೋಷ ಆಯ್ತಲ್ಲ ಸರ್ ದೇವ್ರಿಗೆ ಹಾಲು ಕುಡಿಸುವಷ್ಟು ದೇವ್ರು ನನಗೂ ಒಳ್ಳೆ ಬುದ್ಧಿ ಕೊಟ್ಟನಲ್ಲ ಅಂತ ಹೇಳಿ ತುಂಬ ಸಂತೋಷ ಅಲ್ವಾ ಇದಕ್ಕಂತ ಇನ್ನೇನು ಬೇಕು ಸರ್ ನನಗೆ ನನ್ನ ಮನೆ ಮಕ್ಕಳು ನನ್ನ ಸೊಸೆ ನಮ್ಮ ಮಕ್ಕಳು ಎಲ್ಲರೂ ಸುಖವಾಗಿರ್ತಾರಲ್ವ ಸರ್ ಬಾಬಾ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರಲ್ವ ಎಲ್ಲ ಜನಕ್ಕೂ ಪ್ರಪಂಚದಲ್ಲಿರೋ ಜನಕ್ಕೆಲ್ಲ ಇವಾಗ ಏನೇನೋ ಕಷ್ಟಗಳು ಬರ್ತಾ ಇದೆ ಅದಕ್ಕೆಲ್ಲ ಬಾಬಾನೇ ಕಾಪಾಡಬೇಕಲ್ಲ ಸರ್ ಹೇಳಿ ಸಿದ್ದರಾಮಯ್ಯವರ ನಿಮ್ಗೆ ಏನನ್ನಿಸ್ತು ಬಾಬಾ ಈ ರೀತಿಯಾಗಿ ಹಾಲು ಕುಡಿತಿದೆ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಬಾಬಾನ ವಿಗ್ರಹ ಈ ರೀತಿಯಾಗಿ ಹಾಲು ಕುಡಿತು ಅಂದ್ರೆ ಮೊದಲು ನಾನು ನಂಬಿರ್ಲಿಲ್ಲ ಅಂದ್ರೆ ಗಣೇಶ ಆವಾಗ ಹಾಲು ಕುಡಿತಿದೆ ಅಂತ ನನ್ ಚಿಕ್ಕ ವಯಸ್ಸಿನಲ್ಲಿ ನಾನು ಕೇಳಿದ್ದೆ ನಾನು ಯಾವತ್ತೂ ನೋಡಿರ್ಲಿಲ್ಲ ನಾನು ಮೊದಲನೇ ಸರಿ ಟ್ರೈ ಮಾಡಿದಾಗ ಕುಡಿಲಿಲ್ಲ ಮತ್ತೆ ಇನ್ನೊಂದ್ ಇನ್ನೊಂದ್ಸರಿ ದೇವ್ರಿಗೆ ನಮಸ್ಕಾರ ಹಾಕೊಂಡು ಆಮೇಲೆ ನಂಬಿಕೆ ಇಟ್ಟು ಮಾಡಿದಾಗ ಅವಾಗ ಕುಡಿತಾ ಇತ್ತು ಆಮೇಲೆ ನಂಬಿಕೆ ಬಂತು ಅಂದ್ರೆ ನಿಮ್ಗೆ ಮೊದ್ಲಿಗೆ ಆರಂಭದಲ್ಲಿ ನೀವು ಒಪ್ಪಿಕೊಂಡ್ರೆ ಹಾಲ್ ದೇವ್ರ ಮೇಲೆ ನಂಬಿಕೆ ಇದೆ ಹಾಲ್ ಕುಡಿಯುತ್ತೆ ಅನ್ನೋದು ನಂಗೆ ನಂಬಿಕೆ ಆಗಿರ್ಲಿಲ್ಲ ನಿಮ್ಮ ಅತ್ತೆ ಅವ್ರಿಗೆ ಹೇಳಿದ್ರೆ ಹಿಂಗೆ ಹಾಲು ಕುಡಿತಾ ಇದೆ ಅಂದ್ರೆ ಎಲ್ಲಾ ಒಟ್ಟಿಗೆ ಇದ್ವಿ ಅವರು ಕುಡಿಸ್ತಾ ಇದ್ರು ಅಂದ್ರು ನನ್ಗೂ ನಂಬಕ್ ಆಗಿಲ್ಲ ಮತ್ತೆ ನಾನು ಟ್ರೈ ಮಾಡಿದೆ ಖಂಡಿತ ಅಂದ್ರೆ ಆ ನಂತರ ಖುಷಿ ಆಯ್ತಾ ನಿಮ್ಗೆ ಏನನ್ನಿಸ್ತು ಹೌದು ಖುಷಿ ಆಯ್ತು ನಮ್ಮ ಸೊಸೆನೇ ಎಲ್ಲರಿಗೂ ತೋರಿಸಿದ್ದು ಸರ್ ನಾನು ಅಂಗಡಿಯಲ್ಲಿ ಇದ್ದೆ ಸರ್ ನಮ್ಮ ಸೊಸೆ ಎಲ್ಲಾರು ಬಂದವರಿಗೆಲ್ಲೂ ಕುಡಿಸಿ ಎಲ್ಲರ ಕೈಲೂ ಹಾಲು ಕುಡ್ಸಿ ಕಳಿಸಿದ್ದಾರೆ ಸರ್ ನನ್ನ ಸೊಸೆ ನೀವು ಶಿರ್ಡಿಗೆ ಹೋಗಿದ್ರೆ ನಾನು ಹೋಗಿದ್ದೀನಿ ಸರ್ ನಾನು ಮೂರ್ನಾಲ್ಕು ಸತಿ ಹೋಗಿದ್ದೀನಿ ಬಟ್ ನನ್ನ ಸೊಸೆ ಇನ್ನೂ ಹೋಗಿಲ್ಲ ಸರ್ ನಾನು ಶಿರಡಿಗೆ ಹೋಗಿದ್ದೀನಿ ತುಂಬ ಟೂರ್ ಹೋಗ್ತಾ ಇರ್ತೀನಿ ನಾನು ಇಂಥದ್ದು ಹೋಗಿಲ್ಲ ಅನ್ನಂಗಿಲ್ಲ ಕಾಶಿಗೆ ಹೋಗಿದ್ದೀನಿ ಬೇಕಾದಷ್ಟು ಹೋಗಿದ್ದೀನಿ ಸರ್ ಈಗ ನೀವು ಹೋಗಿದ್ದಾಗ ಹೋಗಿದಾಗ ಶಿರ್ಡಿನ ತಗೊಂಡ್ಬಂದ್ರೆ ನಾನು ಹೋದಾಗ ತಂದಿಲ್ಲ ಸರ್ ನನಗೆ ಕೊಟ್ಟಿತ್ತು ಇದು ಬಾಬಾನ ನಮ್ಮ ಅಕ್ಕ ಅವರು ಭಜನೆ ಮಾಡಿದ್ರು ಆ ಭಜನೆ ನನಗೆ ಕೊಟ್ಟಿದ್ರು ಅದನ್ನ ನಾನು ತಗೊಂಡ್ಬಂದು ನಾನು ಪೂಜೆ ಮಾಡ್ತಾ ಇದ್ದೆ ನೀವು ಬೇರೆ ಇಂಥದ್ ವಿಗ್ರಹಗಳನ್ನ ತಂದಿಲ್ವಾ ಶಿರಡಿಗೆ ಹೋದಾಗ ಈ ತರ ತಂದಿಲ್ಲ ಸರ್ ನಾನು ನಾನು ನಮ್ಮ ಮನೆಯಲ್ಲಿ ನಾವು ದೇವರ ಹತ್ರ ದುಡ್ಡು ಕೊಟ್ಟು ತಗೋಬಾರ್ದು ನಮ್ಮ ಕ್ಯಾಸ್ಟಲ್ಲಿ ಅಂದರೆ ನಮ್ಮ ವಂಶದಲ್ಲಿ ಯಾರಾದರೂ ದುಡ್ಡು ಕೊಟ್ಟರೆ ನಾವು ತಗೊಬೇಕು ಅಷ್ಟೇನೆ ಒಂದು ಪೈಸನಾದರೂ ಅವ್ರ ಕೈಯಲ್ಲಿ ಇಸ್ಕೊಬೇಕು ಅದಕ್ಕೋಸ್ಕರ ದೇವ್ರುಗಳನ್ನ ಮಾತ್ರ ನಾವು ತರೋದಿಲ್ಲ ಸರ್ ಇನ್ನು ಬೇರೆ ಏನಾದರೂ ತರ್ತೀವಿ ಬಟ್ ದೇವ್ರನ್ನ ಮಾತ್ರ ತರೋದಿಲ್ಲ ಮನೆ ಗಂಗೋದ್ರಿ ಹೋಗಿದ್ದೆ ಅಮರ್ನಾಥ್ಗೆ ಹೋಗಿದ್ದೆ ಎಲ್ಲ ಟೂರು ಮಾಡ್ತಾ ಇರ್ತೀನಿ ಸರ್ ನಾನು ನಮಗೆ ವರ್ಷಕ್ಕೊಂದ್ಸತಿ ಎರಡು ಸತಿ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಸಿಂಧು ರೋಡಿಯವರು ಇದನ್ನು ನೋಡಿದಾಗ ನೀವು ಕೂಡ ಶಿರಡಿಗೆ ಏನಾದ್ರು ಹೋಗಬೇಕು ಅಂತ ಏನಾರು ನನಗೆ ಮೊದಲಿಂದನೂ ತುಂಬ ಇಷ್ಟ ಇದೆ ಶಿರಡಿಗೆ ಹೋಗ್ಬೇಕಂತ ಇನ್ನೂ ಆಗ್ತಾ ಇಲ್ಲ ನನಗೆ ಸ್ವಾಮಿ ಕರ್ಸ್ಕೊಬೇಕಲ್ವಾ ಖಂಡಿತ ಆ ಸ್ವಾಮಿ ಕರ್ಸ್ಕೊಂಡ್ರೆ ನಮಗೇನು ನಮ್ಮ ಮಗ ಟೂರ್ ಹೋಗಿದ್ದಾರೆ ಇವಾಗ ಯಾವ್ದಮ್ಮ ಅವ್ರು ಬಂದ ತಕ್ಷಣ ದೇವ್ರ ದಾರಿ ತೋರಿಸಿದ್ರೆ ಹೋಗ್ತೀವಿ ಸರ್ ಖಂಡಿತ ಒಟ್ಟಾರೆಯಾಗಿ ಇದು ನಿಮ್ಮ ಭಕ್ತಿಯ ವಿಚಾರಗಳು ನೀವು ಅದನ್ನು ಭಕ್ತಿಯಿಂದ ನೀವು ಆರಾಧಿಸ್ತಾ ಇದ್ರಿ ಹುಲಿಕಲ್ ನಟರಾಜ್ ಅವರೇ ಇದನ್ನು ಗಮನಿಸಿದಾಗ ನಿಮಗೆ ಏನನ್ನಿಸ್ತು ಈಗ ಅವರು ಕೂಡ ಇಲ್ಲಿ ಸ್ಪೂನಲ್ಲಿ ಫೀಡ್ ಮಾಡ್ತಾ ಕೂಡ ನಾವು ನೋಡಿದ್ವಿ ಏನನ್ನಿಸ್ತು ಇವರು ಮಾತಾಡ್ತಾ ಇದ್ದಾಗ ಹೇಳಿದ್ರು ಐದು ವರ್ಷದ ಮುಂಚೆ ತಂದಿಟ್ಟಿದ್ದ ಐದು ವರ್ಷದಿಂದ ಕುಡಿದಲೇ ಇರುವಂತಹ ಬಾಬಾ ಈಗ ಮೊನ್ನೆ ಹನ್ನೆರಡನೇ ತಾರೀಕು ನೈಟ್ ಮಾತ್ರ ಕುಡಿತು ಹನ್ನೆರಡನೇ ತಾರೀಖು ಒಂಬತ್ತು ಗಂಟೆಗೆ ನೀವು ಹಾಲು ಕುಡಿಸಿದ್ರಿ ಐದು ವರ್ಷದಿಂದಲೂ ಯಾಕೆ ಹಾಲು ಕುಡಿಲಿಲ್ಲ ಅನ್ನೋದು ಒಂದು ಪ್ರಶ್ನೆ ನನಗೆ ಅಂದರೆ ನಿಮ್ಮ ಭಾವನೆಗಳೇ ನಾನು ತರ್ತಾ ಇಲ್ಲ ನಿಮ್ಮ ನಂಬಿಕೆ ನಿಮ್ಮಲ್ಲಿರಲಿ ಯಾಕೆ ಐದು ವರ್ಷದಿಂದ ಕುಡಿಲಿಲ್ಲ ನಾವು ಟ್ರೈ ಮಾಡಿಲ್ವಲ್ಲ ಸರ್ ಎಸ್ ಯಾಕೆ ಟ್ರೈ ಮಾಡ್ಲಿಕ್ಕೆ ಅವತ್ತು ಯಾಕೆ ಪ್ರೇರಣೆ ಆಯ್ತು ಅಂತ ಅದೇ ನಮಗೆ ಬೇರೆಯವರು ಹೇಳಿದ್ರು ಯಾರು ಹೇಳಿದ್ರು ಅದೇ ರಾಮ್ ಕುಮಾರ್ ಅಂತ ರಾಮ್ ರಾಮಕೃಷ್ಣ ರಾಮಕೃಷ್ಣ ಅನ್ನೋರು ನಮ್ಗೆ ಹೇಳಿದ್ರು ಸರ್ ಅವ್ರು ನಮ್ಮ ರಿಲೇಟಿವ್ಸ್ ಅಂದ್ರೆ ನಮ್ ಅಂಗಡಿಗೆ ಸಾಮಾನ್ಸ್ ಎಲ್ಲ ತಂದಾಕ್ತಾರೆ ನಾವು ಚಿಲ್ಡ್ರ ಅಂಗಡಿ ಇಟ್ಕೊಂಡಿದೀವಿ ಅವ್ರು ನಮ್ಗೆ ಸಾಮಾನು ತಂದಾಕ್ತಾರೆ ಅವ್ರು ನಮ್ಗೆ ಹೇಳಿದ್ರು ಅಕ್ಕ ಅಕ್ಕ ಹಾಲು ಕುಡಿತಾ ಇದೆ ಬಾಬಾ ನೋಡಕ್ಕ ಅಂತ ಹೇಳಿದ್ರು ನಾವು ದೇವ್ರ ಮನೇಲಿ ಇದ್ದನ್ನ ಈ ತರ ಟ್ರೈ ಮಾಡ್ತೀವಿ ವರ್ಷದಿಂದ ರೀತಿ ಟ್ರೈ ಇಲ್ಲ ಸರ್ ನಾವ್ ಹಂಗ ಮಾಡೋದಿಲ್ಲ ಸರ್ ಯಾಕಂದ್ರೆ ಯಾವ್ದೇವ್ರಿಗೂ ನಾವ್ ಮಾಡೋದಿಲ್ಲ ನಾವ್ ಇವಾಗ ವಿಗ್ರಹಗಳಿದೆ ಅದನ್ನ ಹುಣ್ಸೆ ಹಣ್ಣು ಹಾಕಿ ಇದಳೆದು ಕುಂಕುಮ ಇಟ್ಟು ದೇವ್ರ ಹತ್ರ ಇಟ್ಬಿಟ್ರೆ ಮತ್ತೆ ನಾಳೆ ಬೆಳಿಗ್ಗೆ ಮಡಿ ಉಟ್ಕೊಂಡೆ ದೇವ್ರನ್ನ ಮುಟ್ಬೇಕಾದ್ರೆ ಮಧ್ಯ ಮಧ್ಯದಲ್ಲೆಲ್ಲ ದೇವ್ರ ಮುಟ್ಟಲ್ಲ ಸಾಯಂಕಾಲ ದೇವ್ರ ದೀಪ ಹಚ್ಬೇಕಾದ್ರೆ ನಾವ್ ದೂರದಿಂದಾನೇ ಹಚ್ ಹೊರತು ದೇವ್ರಿಂಗ್ ಟಚ್ ಮಾಡಲ್ಲ ಯಾವ ದೇವ್ರನ್ನೂ ನಾವ್ ಟಚ್ ಮಾಡಲ್ಲ ಸರ್ ಅಂದ್ರೆ ನಮ್ ಕ್ಯಾಸ್ಟ್ ಬಂದಿರೋದು ಎಷ್ಟು ಮುಗ್ಧತೆ ಇದೆ ಮೌಢ್ಯತೆ ಇದೆ ಮುಗ್ಧತೆಯ ಒಳಗಡೆ ಮೌಢ್ಯತೆ ಮನೆ ಮಾಡ್ತಾಯಿದೆ ಹನ್ನೆರಡನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಇವ್ರ ಮನೇಲಿ ಒಂಬತ್ತು ಗಂಟೆಗೆ ಕುಡಿದಿದೆ ಇದು ಇತಿಹಾಸದಲ್ಲಿ ನಾನು ದೇವನಹಳ್ಳಿ ಹತ್ರ ಒಬ್ಬರ ಮನೆಯಲ್ಲಿ ನಾಲ್ಕುವರೆಗೆ ಕುಡಿದಿದೆ ಕೋಲಾರದಲ್ಲಿ ಕುಡಿದಿದೆ ಅದೇ ದಿವಸ ಅದೇ ದಿವಸ ಹನ್ನೆರಡನೇ ಹನ್ನೆರಡನೇ ತಾರೀಖು ಗುರುವಾರ ದಿವಸ ನಾಲ್ಕು ಗಂಟೆಗೆ ಪ್ರಾರಂಭ ಆಗಿದ್ದು ರಾತ್ರಿ ಹನ್ನೊಂದು ಗಂಟೆವರೆಗೂ ಒಂದು ಏಳೆಂಟು ಕಡೆ ಕುಡಿತಾ ಇದೆ ಅದೇ ದಿವಸ ಪರ್ಟಿಕ್ಯುಲರ್ ಅದೇ ಪರ್ಟಿಕ್ಯುಲರ್ ನಡಿ ಇದು ಬುಧವಾರ ನಾನು ಪೇಪರಲ್ಲಿ ಬುಧವಾರ ಯಾರೋ ದೇವನಹಳ್ಳಿನಲ್ಲಿ ಹಾಲು ಕುಡಿತಾ ಇದೆ ನಾಲ್ಕು ಗಂಟೆಗೆ ಅಂತ ಹೇಳಿ ನನಗೆ ಪೇಪರ್ನವರು ಮತ್ತೆ ಮಾಧ್ಯಮದವರು ಫೋನ್ ಮಾಡಿದಾಗ ನಾನು ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡೋದಕ್ಕಿಂತ ತಕ್ಷಣ ಹೇಳಿದೆ ಆಗ್ತಾ ಇದೆ ಇಲ್ಲ ಕೋಲಾರದಲ್ಲೂ ಆಗ್ತಾ ಇದೆ ನೋಡಿ ಮುಳುಬಾಗಲೂ ಆಗ್ತಾ ಇದೆ ನೋಡಿ ಇದೊಂದು ಸಾಮೂಹಿಕ ಸನ್ನಿ ಅಂತ ಹೇಳಿ ಕರಿತೇವೆ ತಕ್ಷಣ ಶಿರಡಿ ಬಾಬಾ ಹಾಲು ಕುಡಿದ ಅನ್ನೋದು ಕ್ಷಣಾರ್ಧದಲ್ಲಿ ಎಷ್ಟು ಬೇಗ ಹೋಗುತ್ತೆ ಎಷ್ಟು ಬೇಗ ಹರಡುತ್ತೆ ಅನ್ನೋದು ಆಗ ಇವರಿಗೆ ಐದು ವರ್ಷದಿಂದ ಕಾಣಿಸ್ತಲೇ ಇದ್ದಿದ್ದು ಆ ತಕ್ಷಣ ಆ ವಿಷಯ ಕೇಳಿ ನಾನು ಯಾಕೆ ಟ್ರೈ ಮಾಡಬಾರ್ದು ಹೌದು ಖಂಡಿತ ನನ್ನ ಭಕ್ತಿಯ ಇಲ್ಲಿ ಇಲ್ಲಿಯ ತೋರ್ಪಡಿಸ್ಬಾರ್ದು ಅಂತ ಹೇಳಿ ಆ ಮುಗ್ಧತೆ ಅವರಲ್ಲಿ ಮನೆ ಮಾಡ್ತಾ ಹೋಗುತ್ತೆ ಆದರೆ ನಿಜವಾಗಲೂ ಇಲ್ಲಿ ಸಾಯಿಬಾಬಾ ಹಾಲು ಕುಡೀತಾ ಕುಡೀದಾಗಿದ್ದರೆ ಇವರೆಷ್ಟು ಹಾಲು ಕುಡಿಸಿದ್ರು ಎಷ್ಟು ಕೆಳಗಡೆ ಚೆಲ್ತು ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ನೋಡ್ಬೋದು ಅದೇ ಇವರು ಮಾತ್ರ ಹಾಲು ಕೊಡಿಸಿದ್ರು ನಾನು ಕುಡಿಸಿದ್ರೆ ಹಾಲು ಕುಡಿಯಲ್ವಾ ನಾವು ಟ್ರೈ ಮಾಡ್ಬೋದು ಅಥವಾ ಒಂದು ನಿರ್ಜೀವ ವಸ್ತು ಹಾಲು ಕುಡಿಯುತ್ತೆ ಅನ್ನೋದಾಗಿದ್ದರೆ ನಾನು ನಿಮ್ಮ ಭಕ್ತಿಗೆ ನಾನೆಲ್ಲಷ್ಟು ದ್ರೋಹ ಬಗೆಯಲ್ಲ ಭಕ್ತಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಈ ಸಿ ಯಾಕೆ ಶಿರಡಿ ಬಾಬನ್ನೇ ನೀವು ಗಣಪತಿಯನ್ನೇ ತೊಗೊಂಡ್ರಿ ಬೇರೆ ಯಾವುದೇ ಕೋಟ್ಯಾಂತರ ದೇವ ದೇವಸ್ಥಾನಗಳಿವೆ ದೇವ್ರ ಮೂರ್ತಿಗಳಿವೆ ಅವ್ಯಾವೂ ಹಾಲು ಕುಡಿಲಿಲ್ಲ ಎಲ್ಲರೂ ನೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದನೂ ಕೂಡ ನಾವು ಪರೀಕ್ಷೆ ಮಾಡ್ಕೊಂಡು ಬಂದಾಗ ಗಣೇಶ ಅವತ್ತು ಅಷ್ಟೇ ಫೋರ್ ಟ್ವೆಂಟಿಗೆ ಸರಿಯಾಗಿ ಪ್ರಾರಂಭ ಆಯಿತು ನಮ್ಮ ದೇಶದಲ್ಲೆಲ್ಲ ಕಲ್ಕತ್ತಾದಲ್ಲಿ ನಲವತ್ತೈದು ಸಾವಿರ ಲೀಟರ್ ಹಾಲು ಕುಡಿತು ಗಣಪತಿ ಕಲ್ಕತ್ತಾ ಒಂದರಲ್ಲೇ ಅದೆಲ್ಲಿತ್ತು ಇಡೀ ನಲವತ್ತೈದು ಸಾವಿರ ಲೀಟರ್ ಹಾಲು ಚರಂಡಿಲಿತ್ತು ವಾಸನೆ ಬರ್ತಾ ಇತ್ತು ಅಲ್ಲಿ ತಿರುಗಾಡಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಅದನ್ನು ಯೋಚನೆ ಮಾಡಿ ಅದೆಲ್ಲರೂ ನೋಡಿದ್ರೆ ಗಣಪತಿ ಹಾಲು ಕೊಡಿಸೋಕೆ ಸಾಧ್ಯ ಆಗದಲ್ಲಿದ್ದರೆ ಆ ಸಮಯದಲ್ಲಿ ನಾಗರಿಕಲ್ಲಿ ಹೋದರು ಇನ್ನೆಲ್ಲೆಲ್ಲಿ ಗಣಪತಿ ಇದೆ ನೋಡಿದ್ರು ಮತ್ತೆ ಬೇರೆ ಯಾವ್ಯಾವ ವಿಗ್ರಹ ಇದೆ ನೋಡಿದ್ರು ಅಲ್ಲೆಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗಣಪತಿಯ ಸೊಂಡ್ಲತ್ತ ಇಡಬೇಕು ಹಾಲು ಕುಡಿಬೇಕು ನಾನು ತೃಪ್ತನ ಆದೆ ಓ ಭಗವಂತ ನನಗೆ ಕಣ್ಬಿಟ್ಬಿಟ್ಟ ನನಗಿನ್ನೆಲ್ಲ ಶಕ್ತಿ ಅಂತ ಆದರೆ ಹಾಲು ಎಲ್ಲೋಯ್ತು ಎಲ್ಲೂ ಕೂಡ ಈ ಭಕ್ತಿಯ ಪರಾಕಾಷ್ಟಿಯ ಒಳಗಡೆ ಮನುಷ್ಯನಿಗೆ ಚಿಂತನೆ ಅನ್ನೋದು ಮೌಢ್ಯ ಮಾಡುತ್ತೆ ಅಂದರೆ ಒಳಗಡೆ ಇಟ್ಬಿಡುತ್ತೆ ಒಂದು ಸ್ವಲ್ಪ ಚಿಂತನೆ ಮಾಡಿದ್ರೆ ಇಲ್ಲೂ ಕೂಡ ಇವರು ಭಕ್ತಿ ಅಲ್ಲಿ ಮನೆ ಮಾಡಿದೆ ಆ ಭಕ್ತಿ ಒಳಗಡೆ ನಿಜವಾಲು ಹಾಲು ಕುಡಿತಾ ಯೋಚನೆ ಅಲ್ಲಿ ಮಾಡಲ್ಲ ಅವ್ರಿಗೇನು ನಮ್ಮ ಶಿರಡಿ ದೇವರು ಹಾಲು ಅಷ್ಟೇ ಎಷ್ಟು ಮಟ್ಟಿಗೆ ಹಾಲು ಕುಡೀತೋ ಅದೇ ಶಿರಡಿ ಬಾಬಾ ಹಾಲು ಕುಡಿಯೋದಾಗಿದ್ದರೆ ನಾವು ನಿಜವಾಲು ಪ್ರತಿನಿತ್ಯ ಹಾಲು ಕುಡಿಸ್ತೀವ ನಮಗೆ ಈಗ ಹುಟ್ಟಿರೋ ಮಕ್ಕಳಿಗೆ ರಾಯಚೂರಲ್ಲಿ ನಿಮ್ಮ ಟಿ ತೋರಿಸಿ ತೋರಿಸಿರೋ ರಾಯಚೂರಲ್ಲಿ ಎಷ್ಟೋ ಮಕ್ಕಳು ಪೌಷ್ಟಿಕತೆಯಿಂದ ಇದೆ ಮೂಳೆಗಳು ಕಾಣಿಸ್ತಾ ನಾವು ಅಂತರ್ಗ ಹಾಲು ಕುಡಿಸೋಕ್ಕಾಗಲ್ಲ ಅಂತಾರೆ ನಿಜವಾಲು ಕಾಣಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಏನು ಹೇಳಿದ್ರು ಅಂದರೆ ನಾಗರ ಕಂಡರೆ ಹಾಲು ನೆರೆಯರೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲರೆಂಬರಯ್ಯ ಅಂತ ಈಗ ನಿಜವಾಲು ಕಲ್ಲನಾಗರಿಗೆ ಹಾಲು ಕುಡಿಸುವಂಥ ವ್ಯಕ್ತಿ ನಿಜವಾಲು ನಿಜವಾದ ಭಕ್ತಿ ಆ ಹಾವು ಬಂದರೆ ಕುಡಿಸ್ತಾರಾ ಇಲ್ಲಿ ಚಿಂತನೆ ಮಾಡಬೇಕಾಗುತ್ತೆ ಹೇಳಿತಾವ್ ಹುಲಿಕಲ್ ನಟರಾಜ್ ಅವರೇ ಆದ್ರೆ ಸತ್ಯಭಾಮ ಅವರೇ ನೀವು ಹಾಲು ಕುಡಿಸಿದ ಸಂದರ್ಭದಲ್ಲಿ ನೀವ್ ಯಾವ ಯೋಚನೆ ಮಾಡಿದ್ರೆ ಯಾಕೆ ಹಾಲು ಕುಡಿಯುತ್ತಾ ಇದೆ ಬಾಬಾ ಯಾಕೆ ಕುಡಿತಾ ಇದ್ದಾನೆ ಬಾಬಾ ಇವತ್ತು ಅನ್ನೋದನ್ನ ಇಲ್ಲ ಸರ್ ನಾನು ಏನು ಯೋಚನೆ ಮಾಡಿಲ್ಲ ಸರ್ ದೇವ್ರತ್ರ ಹತ್ರ ತಗೊಂಬಂದೇ ಇಟ್ಟೆ ನಾನು ಕುಡಿಸ್ತೆ ಅಷ್ಟೇ ಸರ್ ನನ್ ಮನ್ಸಿಗೆ ಒಂದೇ ತೋಚಿದ್ದು ಇನ್ನೇನು ತೋಚಿಲ್ಲ ನಿಮ್ಮ ಬೇರೆ ಯಾವ್ದೇ ಪ್ರಶ್ನೆ ಖಂಡಿತ ಒಂದು ನಿಮಿಷ ನಟರಾಜ್ ಅವರು ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ ಈಗ ಹಾಗೆ ನಮ್ಮ ಜೊತೆಗೆ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಮಂಗಳೂರಿನಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ನರೇಂದ್ರ ನಾಯಕ್ ಅವರೇ ಇಲ್ಲಿಗ ಸಾಯಿ ಬಾಬಾ ಈ ರೀತಿಯಾಗಿ ಹಾಲು ಕುಡಿತಾ ಇರುವಂತದ್ದು ಶಿರಡಿ ಬಾಬಾ ನ ವಿಗ್ರಹ ಹಾಲು ಕುಡಿತಾ ಇದೆ ಅನ್ನುವಂಥದ್ದು ಮೊನ್ನೆ ಹನ್ನೆರಡನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಹಾಲು ಕುಡಿಯೋದಕ್ಕೆ ಬಾಬಾ ಆರಂಭಿಸಿದ್ದಾನೆ ಮತ್ತು ಇವತ್ತು ಕೂಡ ಹಾಲು ಕುಡಿಸಿದ್ರು ಕೂಡ ಕುಡಿತಾ ಇದ್ದಾನೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅದೇ ಅದು ನಿನ್ನೆ ಕೊಟ್ಟರು ಕುಡಿತಾ ಇತ್ತು ಮೊನ್ನೆ ಕೊಟ್ಟರು ಕುಡಿತಾ ಇತ್ತು ಆ ವಿಗ್ರಹ ಮಾಡಿದ ದಿನದಿಂದ ತಗೊಂಡ್ರು ಅದು ಕುಡಿತಾ ಇತ್ತು ಅಷ್ಟೇ ಅದು ಕುಡಿಯೋ ಪ್ರಕ್ರಿಯೆ ಅಲ್ಲ ಅದು ಇಟ್ ಈಸ್ ಜಸ್ಟ್ ಕನ್ವೇನ್ಸ್ ಆಫ್ ಲಿಕ್ವಿಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಅದಕ್ಕೆ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತಾರೆ ಮೇಲ್ಮೈ ಒತ್ತಡ ಅಂತ ಹೇಳ್ತಾರೆ ಅಷ್ಟೇ ಇದು ನಿಮಗೆ ಆಶ್ಚರ್ಯ ಆಗ್ಬೋದು ನನಗೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಸಾಯಂಕಾಲ ಫೋನು ಮಧ್ಯಪ್ರದೇಶದಿಂದ ಬಿಹಾರದಿಂದ ಬಂದಿದೆ ಅಲ್ಲಿ ನಾಗರ ವಿಗ್ರಹಗಳು ಹಾಲು ಕುಡಿತಾ ಇವೆ ಅಂತೆ ನಾಗ್ ದುಡ್ ಪಿರಹೆ ಅಂತ ಫೋನ್ ಬಂದಿದೆ ಏನು ಎಕ್ಸ್ಪ್ಲನೇಷನ್ ಅಂತ ಅದಕ್ಕೂ ಇದೇ ಹೇಳಿದೆ ಇದು ಒಂಥರ ಸಾಮೂಹಿಕ ಸನ್ನಿ ಅಷ್ಟೆ ಸುಮ್ಮನೆ ಹಾಲು ವೇಸ್ಟ್ ಮಾಡ್ತಾ ಇದ್ದಾರೆ ಜನಗಳು ಮಕ್ಕಳಿಗೆ ಕೊಡೋ ಒಂದು ನ್ಯೂಟ್ರಿಷಿಯಸ್ ಪದಾರ್ಥವನ್ನ ಸುಮ್ಮನೆ ಈ ವಿಗ್ರಹಗಳಿಗೆ ಕುಡಿಸಿ ಯಾಕೆ ಹಾಲು ಮಾಡ್ತಾರಂತ ನನಗೆ ಅರ್ಥ ಆಗೋಲ್ಲ ಅಲ್ಲಮ್ಮ ನೀವು ಮಕ್ಕಳಿಗೆ ಹಾಲು ಕುಡಿಸಿದ್ದೀರಾ ಮಕ್ಕಳಿಗೆ ನೀವು ಹಿಂಗೆ ಹಿಡಿದಿದ್ದೀರಾ ಗದ್ದದ ಕೆಳಗೆ ಅಲ್ಲಿಂದ ಕೆಳಗಡೆ ಇಳ್ಕೊಂಡು ಬರ್ತಾ ಇತ್ತ ಮಕ್ಳಿಗೆ ಬಾಯಿ ಒಳಗೆ ಹೋಗ್ತಾ ಇತ್ತ ಮಕ್ಕಳು ಹಾಲು ಕುಡಿದಾಗ ಹಾಲು ಹನ್ನೆನೇ ಹೊರ್ಗಡೆ ಬರ್ತಾ ಇದ್ದಾ ಇಲ್ವಾ ಮಕ್ಕಳು ಮೂತ್ರ ಮಾಡ್ತಾ ಇದ್ದಾವೆ ಎಂಬುದನ್ನು ನಾವು ಯೋಚನೆ ಮಾಡಿದೆ ಈ ವಿಗ್ರಹಗಳು ಹಾಲು ಕುಡಿತಾವೆ ಹಾಲು ಕುಡಿತಾವೆ ಅಂತ ಹೇಳಿದರೆ ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ಬೇಕಂತ ಅರ್ಥ ಆಗ್ತಾ ಇಲ್ಲ ಇದು ಬರೀ ಮೌಢ್ಯದ ಪ್ರಚಾರ ಅಷ್ಟೇ ಹಾಲಿನ ವೇಸ್ಟು ನಮ್ಮ ದೇಶದಲ್ಲಿ ಕೋಟ್ಯಾಂತರ ಮಕ್ಕಳು ತಟ್ಟಿ ಫೈವ್ ಪರ್ಸೆಂಟ್ ಆದ ಮಕ್ಕಳಿಗೆ ಮ್ಯಾಲ್ಯೂಟ್ರಿಷನಿಂದ ತೊಂದರೆ ಇದೆ ಅಂತೆ ಹಾಗಿರುವಾಗ ಹಾಲನ್ನು ಯಾಕೆ ವೇಸ್ಟ್ ಮಾಡಬೇಕು ಈ ಥರ ವಿಗ್ರಹಗಳಿಗೆ ಕುಡಿಸಿ ಅದು ಕುಡಿಸಿದ ಹಾಲು ಆಮೇಲೆ ಯೂಸ್ ಆಗುತ್ತಾ ಅದು ಸುಮ್ಮನೆ ಬಿಸಾಡಬೇಕು ಇಲ್ಲದ್ರು ಪುನಃ ಅದೇ ವಿಗ್ರಹಕ್ಕೆ ಕುಡಿಸಬೇಕು ಸೊ ಇದು ವೈಜ್ಞಾನಿಕವಾಗಿ ಇದು ಒಂದು ಅನ್ಎಕ್ಸೆಪ್ಟೇಬಲ್ ಆ ವಿಗ್ರಹಗಳು ಹಾಲು ಕುಡಿಯುತ್ತಾವಂತ ಹಾಲು ಕುಡಿಯುವುದಿಲ್ಲ ಇಟ್ ಈಸ್ ಜಸ್ಟ್ ಲಿಕ್ವಿಡ್ ಫ್ಲೋ ಆಗೋದು ಈಗ ಒಂದು ನಲ್ಲಿಯಲ್ಲಿ ನೀರು ಬಂದರೆ ನೀರು ಕೊಡುತ್ತೆ ಅಂತ ಅದು ಕನ್ವೇ ಮಾಡುತ್ತೆ ಅಷ್ಟೇ ಇದು ಕೂಡ ಅಷ್ಟೇ ಈ ಸರ್ಫೇಸ್ ಟೆನ್ಷನ್ ಎಷ್ಟು ಪವರ್ಫುಲ್ ಅಂದರೆ ತೆಂಗಿನ ಮರದ ಮೇಲ್ಗಡೆವರೆಗೂ ನೀರು ಸರ್ಫೇಸ್ ಟೆನ್ಷನ್ ಇಲ್ಲೇ ಹೋಗುತ್ತೆ ಹಾಗಾದರೆ ನೀವು ಸರ್ಫೇಸ್ ಟೆನ್ಷನ್ ಎಷ್ಟು ಪವರ್ಫುಲ್ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಸೊ ಇದು ಪೂರ್ತಿಯಾದ ಒಂದು ಲಿಕ್ವಿಡ್ಸ್ನ ಪ್ರಾಪರ್ಟಿ ದ್ರವಗಳ ಒಂದು ಗುಣ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಪವಾಡ ಇಲ್ಲ ಇದು ಬರೀ ಮೌಢ್ಯವನ್ನು ಪ್ರಚಾರ ಮಾಡುವಂಥ ಒಂದು ವಿಧಾನ ಈ ಅಮ್ಮನಿಗೆ ಏನೆಂದರೆ ನಾನು ದೊಡ್ಡ ಭಕ್ತಿ ಅಂತ ತೋರಿಸ್ಕೊಳ್ಬೇಕು ಅದಕ್ಕೇನೆ ನಿಮ್ಮ ಮನೆಯಲ್ಲಿ ಹೆಂಗೆ ಹಾಲು ಕುಡಿಯುತ್ತೆ ಹಂಗೆ ನಮ್ಮ ಮನೆಯಲ್ಲಿ ಕುಡಿಯುತ್ತೆ ಅಂತ ಹೇಳೋದಕ್ಕೆ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಯಾವ ಎಕ್ಸ್ಪ್ಲನೇಷನು ಇಲ್ಲ ಇದಕ್ಕೆ ಓಕೆ ನರೇಂದ್ರ ನಾಯಕ್ ಅವರೇ ನಿಮ್ ಜೊತೆ ಕೂಡ ಮಾತನಾಡ್ತೀನಿ ಹಾಗೆ ನೀವು ಒಂದು ಚರ್ಚೆನ ಮುಂದುವರ್ಸೋಣ ಮತ್ತು ಕೇವಲ ವಿಗ್ರಹಗಳು ಯಾವ ರೀತಿಯಾಗಿ ಇದರಿಂದ ಈ ತಯಾರಿಕೆಯಲ್ಲಿ ವಿಗ್ರಹದ ತಯಾರಿಕೆಯಲ್ಲಿ ಏನಾದರೂ ವಿಚಾರಗಳಿದಾವ ಈ ಒಂದು ಹಾಲು ಕುಡಿಯೋದಕ್ಕೂ ವಿಗ್ರಹದ ತಯಾರಿಕೆಗೂ ಏನಾದರೂ ಸಂಬಂಧ ಇದೆಯಾ ಹಾಗೇನೆ ಹಾಲು ಕುಡಿತಾ ಇರೋದ್ರ ಅದ್ರ ಹಿಂದಿನ ರಹಸ್ಯಗಳು ಏನೇನಿದಾವೆ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ನಡೆಸೋಣ ಆಯ್ಕೆ ಮೊದಲು ತಗೊಂಡು ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಪವಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಒಟ್ಟಾರೆಯಾಗಿ ಬಾಬಾ ಯಾಕೆ ಹಾಲು ಕುಡಿತಾ ಇರುವಂಥದ್ದು ಹಾಗಾದ್ರೆ ಬಾಬಾನ ವಿಗ್ರಹವನ್ನ ಯಾವ್ದರಿಂದ ತಯಾರಿಸಲಾಗಿದೆ ಈ ಒಂದು ವಿಗ್ರಹದ ತಯಾರಿಕೆಗೂ ಮತ್ತು ಇದಕ್ಕೂ ಸಂಬಂಧ ಇದೆಯಾ ಈ ವಿಗ್ರಹವನ್ನ ಯಾವ್ದರಿಂದ ತಯಾರಿಸಲಾಗಿದೆ ಹಾಲು ಕುಡಿತಾ ಇರತಕ್ಕಂಥ ಬಾಬಾನ ವಿಗ್ರಹವನ್ನ ಅನ್ನುವಂಥದ್ದು ಹಾಗೆಯೇ ಹಾಲು ಕುಡಿದ ಕುಡಿಯೋದ್ರ ಹಿಂದಿನ ರಹಸ್ಯ ಏನಿದೆ ಈ ಹಾಲನ್ನ ಮಾತ್ರನೇ ಯಾಕೆ ಕುಡಿಯುತ್ತೆ ಅದು ಗುರುವಾರದ ದಿನದಿಂದ ಯಾಕೆ ಆರಂಭ ಆಯಿತು ಹಾಲು ಕುಡಿಯೋದಕ್ಕೆ ಅನ್ನುವಂಥದ್ದು ಈ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ಚರ್ಚಿಸಬೇಕಾಗುತ್ತೆ ಸತ್ಯಭಾಮ ಅವರೇ ನಿಮಗೆ ಗೊತ್ತಿದೆಯಾ ಅದು ಆ ವಿಗ್ರಹವನ್ನು ಯಾವುದರಿಂದ ತಯಾರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ನನಗೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಅಂದರೆ ನಿಮಗೆ ಕೊಟ್ಟು ಅಂತ ಇದು ಗೊತ್ತು ಅಷ್ಟೇ ಹೊರ್ತು ಇನ್ನು ಯಂತ್ರಲ್ಲಿ ತಯಾರು ಮಾಡ್ತಾರೆ ಏನು ಏನು ನನಗೆ ಗೊತ್ತಿಲ್ಲ ಸರ್ ಓಕೆ ನಟರಾಜ್ ಅವರೇ ಇದನ್ನ ಈ ವಿಗ್ರಹವನ್ನು ಇವುಗಳು ತಯಾರಿಸುತ್ತಾರೆ ದೇವರ ವಿಗ್ರಹಗಳನ್ನು ಇಲ್ಲಿ ವಿಗ್ರಹದ್ದು ನೀವು ನೋಡಿದ್ರಿ ಅಲ್ಲಿರೋ ವಿಗ್ರಹನು ಈ ವಿಗ್ರಹನು ಒಂದೇ ಇದೆ ಹೌದು ಇಲ್ಲಿ ಇದು ಅಮೃತ ಶಿಲೆಯ ಚೂರುಗಳಿಂದ ಮಾಡಿರ್ತಾರೆ ವೈಟ್ ಮಾರ್ಬಲ್ಸ್ ವೈಟ್ ಮಾರ್ಬಲ್ಸ್ ಇಂದ ಆಗಿರೋದ್ರಿಂದ ಇದು ಘನ ವಸ್ತು ಘನ ರೂಪದಲ್ಲಿದೆ ಹೌದು ಒಂದು ವಿಜ್ಞಾನ ನರೇಂದ್ರ ನಾಯ್ಕ್ ಮಾತಾಡ್ತಾ ಇದ್ದಾಗಲೇ ಹೇಳಿದ್ರು ಸರ್ಫರ್ ಟೆನ್ಷನ್ ಅಂತ ಅಂದ್ರೆ ಸಂಲಗ್ನತ್ವ ಅಂತ ಕರಿತೀವಿ ಘನವಸ್ತುಗಳು ದ್ರವ ವಸ್ತುಗಳಿಂದ ಅಣುಗಳನ್ನು ಹತ್ತಿರ ತಂದಾಗ ಆಕರ್ಷಿಸುವ ಬಲ ಇರುತ್ತೆ ಅದನ್ನೇ ಸಂಲಗ್ನತ್ವ ಅಂತ ಕರಿತೀವಿ ಎಕ್ಸಾಂಪಲ್ ನಿಮಗೊಂದು ಸಣ್ಣ ಇನ್ಸಿಡ್ ಉದಾಹರಣೆ ಹೇಳಬೇಕು ಅಂದರೆ ಒಂದು ಹೆಂಚು ಕಾಯಿಸ್ತೀರಿ ಹೆಂಚು ಒಲೆ ಮೇಲೆ ಹೆಂಚಿಡ್ತೀರಿ ನೀರಿನ ಹಾಕಿದಾಗ ತಕ್ಷಣ ಹೇಳ್ಕೊಂಬತ್ತೆ ಅಬ್ಸರ್ವ್ ಮಾಡ್ಕೊಳುತ್ತೆ ಅದು ಬೇಗ ಗೊತ್ತಾಗತ್ತೆ ನಮಗೆ ಇಲ್ಲಿ ಎಲ್ಲ ಘನವಸ್ತುಗಳು ದ್ರವ ವಸ್ತುಗಳಲ್ಲಿರುವ ಅಣುಗಳನ್ನು ಸ್ವಲ್ಪ ಹೇಳ್ಕೊಳ್ತವೆ ಎಕ್ಸಾಂಪಲ್ ನರೇಂದ್ರ ನಾಯಕ್ ಕೇಳ್ತಾ ಇದ್ದಾಗ ಕೆಳಗಡೆ ಭೂಮಿ ಒಳಗಡೆ ಇರುವಂಥ ನೀರನ್ನು ತೆಂಗಿನ ಮರ ಮೇಲ್ ಹಾಕ್ಕೊಂಡು ತೆಂಗಿನ ಮರದ ಒಳಗಡೆ ನೀರು ಹೋಗುತ್ತೆ ಅದನ್ನು ಯಾರು ಪವಾಡ ಅಂತ ಹೇಳಿ ಕರೆಯೋಲ್ಲ ಈ ಗ ಅದು ನಿಸರ್ಗದ ನಿಯಮ ಪ್ರಕೃತಿ ನಿಯಮ ಅದನ್ನಾರು ಪವಾಡ ಅನ್ನಲ್ಲ ಆದರೆ ಅದೇ ಹನ್ನೆರಡು ಹನ್ನೆರಡನೇ ತಾರೀಕು ಇಲ್ಲಿ ಶಿರಡಿ ಸಾಯಿಬಾಬಾ ಹಾಲು ಕುಡ್ದ ಅಂತ ಹೇಳಿಬಿಟ್ಟು ಮಾಡಿ ಇಲ್ಲಿ ಭಕ್ತಿಯ ಒಳಗಡೆ ಅಪನಂಬಿಕೆ ಹೆಚ್ಚು ಪ್ರಚಾರ ಆಗ್ತಾ ಇದೆಯ ಈಗ ಈ ನಿಮ್ಮ ಬಾಬಾ ಕೂಡ ಹಾಲು ಕುಡಿಯುತ್ತೆ ಇದು ನೋಡಿ ಈಗ ನಾನು ಬಾಬಾ ಇದು ತಂದಿದ್ದೀನಿ ಅಮ್ಮ ನೋಡಿ ನೋಡಿದ್ದೀರಿ ನಾನು ಹಾಲು ತಗೊಳ್ತೀನಿ ನೋಡಿ ಗೊತ್ತಾಗ್ತಾ ಇದೆಯಾ ಅಲ್ಲ ನೀವು ನೋಡಿ ಈಗ ನೀವು ನೀವೇ ನೋಡಿ ಕುಡಿತಾ ಇದೆಯಾ ಅಲ್ವಾ ಕುಡಿತಾ ಹಾಲು ನಿಜವಾಲು ಹಾಲು ಕುಡಿತಾ ಇನ್ನೂ ಒಂದು ಪ್ರಶ್ನೆ ಇನ್ನೂ ಒಂದು ಸರಿ ನೋಡಿ ನಿಮಗೆ ನಿಮಗೆ ಯಾಕೆಂದ್ರೆ ನಿಮ್ಮಿಂದಲೇ ಉತ್ತರ ಬರಬೇಕು ನೋಡಿ ಇಲ್ಲಿ ಇಟ್ಕೊಂಡು ನೀವು ಈಗ ತಾನೇ ಇಟ್ಕೊಂಡಿದ್ದು ಬೇಡ ನಾನು ಇಲ್ಲಿ ಇಟ್ಬಿಡ್ತೀನಿ ಇಟ್ಕೊಳ್ಳಿ ಸರ್ ಬೇಡ ಅಲ್ಲ ನೀವು ಇಟ್ ನೀವು ಇಟ್ಕೊಂಡಿದ್ದಂಗೆ ಮಾಡಿದೆ ನಾನು ನೋಡಿ ಈಗ ನೋಡಿ ಏನಾಗ್ತಾ ಇದೆ ಓಕೆ ಸರ್ ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲಲ್ಲ ಅಲ್ಲಲ್ಲ ಈಗ ನೋಡಿ ಇಲ್ಲಿ ನೀವು ಇಟ್ಕೊಂಡಿದ್ರಿ ಏನಾಯ್ತಾ ಅಲ್ಲಿ ನೋಡಿ ಹೌದು ಕುಡಿತಾ ಇದೆ ಸರ್ ನಾನು ಹೇಳೋದು ಇವಾಗ ನಾವು ವಿಗ್ರಹ ಮಾತ್ರ ನಾವು ಹಿಂಗೆ ಇಟ್ಕೊಂಡ್ವಲ್ಲ ವಿಗ್ರಹಕ್ಕೆ ಬೇರೆ ವಿಗ್ರಹ ಇಟ್ಟು ನಾವು ಟೆಸ್ಟ್ ಮಾಡಬಹುದಲ್ವಾ ಎಸ್ ನಾನು ಗಣಪತಿ ತಂದಿದ್ದೀನಿ ಅದಕ್ಕೆ ಅದಕ್ಕೆ ಇಟ್ಟು ನೋಡಿ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇದು ಈ ಕಡೆ ಸರ್ ಗಣಪತಿ ಇಲ್ಲಿ ಸೊಂಡ್ಲಿ ಇಲ್ಲೇ ತಾನೇ ಇದೆ ಹೌದು ಸರ್ ನೋಡಿ 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 ಈಗ ನಿಮಗೆ ನೋಡಿ ನೋಡಿ ನೀವು ನೋಡಿ ನೀವೇ ಅಬ್ಸರ್ವ್ ಮಾಡಿ ನಾನು ಏನು ಮಾಡ್ತಾ ಇಲ್ಲ ಅದರಲ್ಲೂ ಬರ್ತಾ ಇದೆ ಸರ್ ಹಾಂ ಅರ್ಥ ಆಯ್ತಾ ಇನ್ನೊಂದಸರಿ ನೋಡಿ ನಾನೇನೋ ತಪ್ಪು ಮಾಡಬಹುದು ಇಲ್ಲ ಸರ್ ನೀ ಟಕ್ ಮಾಡಿಲ್ಲ ಅದರ ನೀವು ಕುಡಸಿರೋಂತ ರೀತಿಯಲ್ಲಿ ಅವರು ಕೂಡ ಕುಡಿಸ್ತಾ ಇದ್ದಾರೆ ಈಗ ವಿಗ್ರಹಗಳಿಗೆ ಇಲ್ಲಿ साई ಕೂಡ ಕುಡಿಸ್ತಾರೆ ಗಣಪತಿ ಕೂಡ ಕುಡಿಸ್ತಾರೆ ಆದ್ರೆ ನೀವು ಹೇಳಿದ್ರಿ साई ಬಾಬಾ ವಿಗ್ರಹ ಹಾಲು ಕುಡೀತು ಅಂತ ಸರ್ ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ನಾನು ನೀವು ಇಟ್ಕೊಂಡಂಗೆ ಇಟ್ಕೊಂಡಿದ್ದೆ ಹೌದು ಸರ್ ನೋಡಿ ಅರ್ಥ ಮಾಡಕೊಳ್ಳಿ ನಾನೇನು ಹೊರತ ಸುಮ್ಮನೆ ಇಟ್ಕೊಂಡಿದ್ದೀನಿ ನಾವು ಅಷ್ಟೇ ಸುಮ್ಮನೆ ಅದು ನೀವು ಯಾವುದೇ ಒಂದು ಮಗು ಹಾಲು ಕುಡಿದ್ರೆ ಬಾಯಿ ಒಳಗಡೆ ಹೋಗಿ ತನ್ನ ಹಾಲಿನ ಬದಲಾವಣೆಯನ್ನು ಮಾಡಿಕೊಂಡು ಜೀರ್ಣ ಶಕ್ತಿ ಮಾಡಿಕೊಂಡು ಮೂತ್ರದ ಮುಖ ಮುಖಾಂತರ ನೀರಾಗಿ ಬರುತ್ತೆ ಆದ್ರೆ ಈ ವಿಗ್ರಹಕ್ಕೆ ಸಜೀವಿಯ ಲಕ್ಷಣಗಳು ಒಂದೂ ಹೌದು ಸಜೀವಿಯ ಲಕ್ಷಣ ಮತ್ತು ನಿರ್ಜೀವಿಯ ಲಕ್ಷಣ ಘನವಸ್ತು ಇದು ಸಜೀವಿಯ ಲಕ್ಷಣ ಒಂದು ಇಲ್ಲ ಆದರೆ ಇಲ್ಲೊಂದು ಇನ್ನೊಂದು ಪ್ರಶ್ನೆ ಆಗ ಅವರು ಒಂದು ಮಾತಾನೇ ಹೇಳಿದ್ರು ನಾನು ಫಸ್ಟ್ ಕುಡಿಸಿದಾಗ ಹಾಲು ಕುಡಿಲಿಲ್ಲ ಆನಂತರ ನಾನು ಭಕ್ತಿಯಿಂದ ಕುಡಿಸದೆ ಆವಾಗ ಕುಡಿತು ಅನ್ನುವಂಥದ್ದು ಅವರ ನಂಬಿಕೆ ಅದು ಎಸ್ ಅದಕ್ಕೆ ಈಗೇನು ಹೇಳಿದೆ ನೋಡಿ ನಮ್ಮಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂತ ಕರಿತೀವಿ ನಮ್ಮ ಮನಸ್ಸಿನಲ್ಲಿ ಹೌದು ಭಾವನೆಗಳನ್ನ ತುಂಬಿ ಸಕಾರಾತ್ಮಕವಾಗಿ ಸುಮ್ಮನೆ ಹಿಂಗಿಡ್ಕೊಳ್ಳಿ ಏ ನಾನು ಹಾಲು ಕುಡಿಸ್ತಾ ಇದ್ದೀನಿ ಈಗ ಅವ್ರ ನಂಬಿಕೆ ಸಕಾರಾತ್ಮಕವಾಗಿರೋದು ಆದರೆ ಇಲ್ಲಿ ನನಗೆ ನಕಾರ ಸಕಾರಾತ್ಮಕ ಅಲ್ಲ ಅದರ ಹಿಂದೆ ಪ್ರಶ್ನೆ ಮಾಡೋ ಮನೋಭಾವ ಎಲ್ಲಿ ಕುಡಿತಾ ಇದೆ ನಿಜವಾಗ್ಲು ಕುಡಿಯೋದಾದರೆ ಹೊಟ್ಟೆ ಒಳಗಡೆ ಹೋಯ್ತಾ ಅದರೊಳಗಡೆ ಕರಳುಗಳಿದೆಯಾ ಜಟ್ರ ಇದೆಯಾ ಪ್ರತಿಯೊಂದು ಇದೆಯಾ ಅದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಆ ಭಕ್ತಿಯ ಪರಾಕಾಷ್ಠೆಯ ಒಳಗಡೆ ಮೊದಲು ಸರಿಯಾಗಿ ಹಿಡ್ಕೊಳ್ಳಲ್ಲ ಏನೋ ಒಂದು ಪ್ರಶ್ನೆ ಮನೋಭಾವ ಇರುತ್ತೆ ಪ್ರಶ್ನೆ ಆ ಪ್ರಶ್ನೆಗಳ ಒಳಗಡೆ ಮತ್ತೆ ಭಕ್ತಿ ಬೇರೂರಿದಾಗ ಚಿಗ್ರದಾಗ ಅಲ್ಲಿಟ್ಕೊಂಡು ನಂಬಿಕೆ ಅನ್ನೋದು ನೋಡಿ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಊರೆ ಮಾಡಿದ್ರೆ ಸಾಕು ಹೇಳ್ಕೊಂಡ್ಬಿಡುತ್ತೆ ಇನ್ನೇನು ಮಾಡಬೇಕಾಗಿಲ್ಲ ಈಗಲೂ ಹೇಳಿ ನಿಜವಾಗ್ಲೂ ಹೋಗಿತ್ತ ಮೂರ್ ಕಫ್ ಕುಡ್ಸಿದ್ವಿ ಒಂದೂವರೆ ಕಫೆ ಉಲ್ಟಿದ್ದು ನಮ್ಮ ನಮ್ಗೆ ಗೊತ್ತಿದ್ದು ಅದನ್ನ ಎಲ್ಲಾರ್ಗು ಒಂದೊಂದ್ ಸ್ಪೂನ್ ನಾನ್ ಕೊಟ್ಟೆ ನಾವು ಒಂದ್ ಸ್ಪೂನ್ ಕುಡಿದ್ವಿ ಪ್ರಸಾದ ರೀತಿಯಲ್ಲಿ ಕೊಟ್ವಿ ಎರಡನೇ ದಿವಸ ಕುಡಿಸಿದಾಗ ಮಾತ್ರ ನಾವು ಜಾಸ್ತಿ ಹಾಲು ಅಕಸ್ಮಾತ್ ಯಾರು ಬರ್ತಾರೆ ಯಾರು ಗೊತ್ತಿಲ್ಲ ಅಲ್ವಾ ಸುಮ್ನೆ ಯಾಕೆ ಅನ್ಬಿಟ್ಟು ಇವಾಗ ಈ ತಟ್ಟೆಲಿ ಇದೆಯಲ್ಲ ಇದನ್ನೇ ತೆಗೆದು ಲೋಟ ಬಗ್ಗಿಸ್ಕೊಂಡು ಹಂಗೆ ಕುಡಿಸಿದ್ವಿ ಸರ್ ಅಷ್ಟು ಮಾತ್ರ ನನಗೆ ಗೊತ್ತು ಸರ್ ಈಗ ನೀವು ಫಸ್ಟ್ ಕುಡಿಸಿದಾಗ ಕುಡ್ದಿರ್ಲಿಲ್ಲ ಹೌದು ಅವಾಗ ಅಂದ್ರೆ ನೀವು ಕೂಡ ಆಗ್ಲೇ ಹೇಳಿದ್ರಿ ಎಲ್ಲೋ ಒಂದ್ ಕಡೆಯಲ್ಲಿ ಕುಡಿಯುತ್ತಾ ಕುಡಿಯೋದಿಲ್ವಾ ಅನ್ನೋಂತ ಒಂದು ಅಂತ ಕ್ವಶನ್ ಕೂಡ ನೀವು ಮಾಡ್ಕೊಂಡಿದ್ರಿ ಅನುಮಾನ ಆಯ್ತು ಆ ಸಂದರ್ಭದಲ್ಲಿ ಅದು ಕುಡಿದಿರ್ಲಿಲ್ಲ ಆ ನಂತರ ಕುಡಿದಾಗ ಆವಾಗ ಕುಡಿತಾ ಇತ್ತು ಹ ಆದ್ರೆ ನೀವು ನೀವೇ ಉಳಿದವರೆಲ್ಲರೂ ಕೂಡ ತೋರ್ಸಿದ್ರ ಅಂದ್ರೆ ನಿಮ್ಮ ಅಕ್ಕಪಕ್ಕದ ಮನೆವರಿಗೆ ಅಂದ್ರೆ ಅಕ್ಕಪಕ್ಕದ ಮನೆವರಿಗೆ ಹೇಳಿದ್ವಿ ಅಷ್ಟೇ ಅದು ಒಬ್ರಿಂದ ಒಬ್ರಿಂದ ಅದು ಹಾಗೆ ಪ್ರಚಾರ ಆಯ್ತು ಆನಂತ ಬಂದವರೆಲ್ಲರೂ ಕೂಡ ಹಾಗೆ ಬಂದವರೆಲ್ಲರೂ ಕೂಡ ಅದೇ ತರ ಮಾಡೋದುಕ್ಕೆ ಒಬ್ಬನು ಇಟ್ಕೊಂಡು ಕುಡ್ಸಿದೆ ಅವ್ರಿಗೂ ಆ ಪುಣ್ಯ ಬರಲಿ ಅಂದ್ರೆ ನಾವು ಬೇಡ ಬೇಡ ಅಂದ್ರು ಕೇಳಿಲ್ಲ ಸರ್ ತುಂಬಾ ಜನ ಬಂದು ದೇವರಗೆ ನೀವು ಯಾಕ್ ಅಂದ್ರೆ ನಾನು ಸ್ವಲ್ಪ ಪ್ರಚಾರವಾಗಿರೋದು ಯಾಕೆಂದ್ರೆ ನಾವು ನಾನು ಎಲ್ಲಾರ್ಗುನುವೇ ಇಷ್ಟ ಆಗಿರೋ ಹುಡುಗಿ

ಹೇಳ ಅವ್ರ ಕೂಡ ಕುಡೀತು ಅಂತ ಹೇಳಿದ್ರು ಸರ್ ಅಂದ್ರೆ ನಾನು ಅವ್ರ ಮನೆಗೆ ಹೋಗಕ್ಕಾಗಿಲ್ಲ ಮನೇಲಿ ನಮ್ಮ ಮನೇಲಿ ತುಂಬಾ ಜನ ಬರ್ತಾ ಇದ್ರಲ್ವಾ ನಾನು ಅವ್ರ ಮನೆಗೆಲ್ಲ ಸರಿ ಅಂತ ಅಂತಂದ್ಬಿಟ್ಟು ನಮ್ಮನೆಗೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ ಒಂದು ಐದು ಗಂಟೆವರೆಗೂ ಜನ ಬರ್ತಾ ಇದ್ರು ಸರ್ ಆಮೇಲೆ ಸ್ವಾಮಿ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಇದೆ ಶುಕ್ ಶುಕ್ರವಾರ ಮಾಡ್ತಾರೆ ಆಷಾಢ ಮಾಸದಲ್ಲಿ ನಾವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ ತಿರ್ಗ ಬಂದರು ನಾನು ತೊಳೆದ್ಬಿಟ್ಟು ದೇವ್ರ ಕುಂಕುಮ ಇಟ್ಬಿಟ್ಟು ಸ್ವಾಮಿನ ನಾನು ಆ ಮಾತು ಸರ್ ಓಕೆ ಈಗ ಎಲ್ಲಾ ವಿಗ್ರಹಗಳು ಕೂಡ ಈ ರೀತಿಯಾಗಿ ಹಾಲು ಸೇವಿಸ್ತೀವ ಅನ್ನೋಂತ ಪ್ರಶ್ನೆಗೂ ಕೂಡ ನೀವು ಈಗ ಇಲ್ಲಿನೇ ಉತ್ತರ ತೋರಿಸ್ಕೊಟ್ರಿ ಇಲ್ಲಿ ಹೇಗೆ ಒಂದೇ ಒಂದು ಇನ್ನು ಒಂದು ಪ್ರಶ್ನೆ ಮುಂದೆ ಹೋಗ್ತೀನಿ ಬರೀ ಘನವಸ್ತುಗಳು ಇಲ್ಲಿ ವಿಗ್ರಹಗಳು ಹಾಲು ಕುಡಿತವೆ ಅಂತ ಹೇಳಿ ಇವರು ಎಲ್ಲರೂ ಹೇಳಬಹುದು ಅದು ವೈಜ್ಞಾನಿಕ ವಸತಿ ಹಾಲು ಕುಡಿಯಲ್ಲ ತೊಟ್ಟಷ್ಟೇ ಅದು ಹೀರ್ಕೊಂಡಂಗೆ ಕಾಣಿಸುತ್ತೆ ಸಂಲಗ್ನತ್ವ ಗುಣ ಅಂತ ಕರಿತೀವಿ ಆದ್ರೆ ನಿಜವಾಗ್ಲು ಇಲ್ಲಿ ಹೀರ್ಕೊಳ್ತಾ ಇಲ್ಲ ಅಲ್ಲೇನಾಗುತ್ತೆ ವೈಟ್ ಇದೆ ನೋಡಿ ಅಲ್ಲಿ ಕೆಳಗಡೆ ಅದು ಈರ್ಕೊಂಡಾಗ ಕೆಳಗಡೆನೆ ಹೋಗ್ತಾ ನೀವು ಅಬ್ಸರ್ವ್ ಮಾಡಬೇಕು ಕಂಪ್ಲೀಟ್ ನಾವ್ ಇಟ್ಕೊಂಡಿದೀವಿ ಕೆಳಗಡೆ ಹೋಗ್ತಾ ಇದೆ ಹೊರಗಡೆನೆ ಹೋಗ್ತಾ ಇದೆ ಜಾರುವ ಶಕ್ತಿ ಇದೆ ನೀರು ಕುಡಿಯುತ್ತೆ ಈ ವಿಗ್ರಹಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ನೀವು ನೋಡಿದ್ರೆ ಅನೇಕ ದೇವರುಗಳು ಹೆಂಡನು ಕುಡಿತವೆ ಅಂತ ಹೇಳ್ಬಿಟ್ಟು ಇದೆ ಚಿಕ್ಕೋಡಿ ಹತ್ರ ನೀವು ಗೋಕಾಕ್ ಹತ್ರ ಹೋಗಿ ಅಲ್ಲಿ ಒಂದು ಹೆಂಡ ಕುಡಿಯುವ ದೇವರು ಇದೆ ಸಿಗರೇಟ್ ಸೇದುವ ದೇವರುಗಳು ಇದೆ ಈ ಭಕ್ತಿಯನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಒಂದು ಮಾರ್ಕೆಟಿಂಗ್ ಆಗಿ ವಸ್ತುವನ್ನಾಗಿ ಮಾಡ್ತಾರೆ ಅಂದರೆ ಅವರ ಸ್ವಾರ್ಥ ಸಾಧನೆಗೆ ಇಲ್ಲೆಲ್ಲೋ ಒಂದು ಶಿರಡಿ ಸಾಯಿಬಾಬನ ಮೂರ್ತಿಯ ವಿಗ್ರಹದ ಧರ್ಮ ಅಥವಾ ದೇವರು ಹೈಲೈಟ್ ಆಗಲಿ ಅಂತ ಹೇಳಿ ಈ ಥರದ ಮಾಡೋಕ್ಕೋಗಿ ಅವರೆಲ್ಲೋ ಇನ್ನೊಂದು ಕಡೆ ಅದರ ಬಗ್ಗೆ ಅಪಪ್ರಚಾರ ಆಗುತ್ತೆ ಅದಕ್ಕೇನು ತನ್ನದೇ ಆದ ಈಗ ಶಿರಡಿ ಸಾಯಿಬಾ ಬಾಬನ ಬಗ್ಗೆ ನಾವು ತೆಗೆದುಕೊಂಡ್ರೆ ತನ್ನದೇ ಆದ ಘನತೆ ಇದೆ ಗೌರವ ಇದೆ ಭಕ್ತಿ ಇದೆ ಅವರಿಗೆ ಬೇಕ ಇದಕ್ಕೆ ಸಂಬಂಧಪಟ್ಟಂತ ಭಕ್ತಾದಿಗಳು ಲಕ್ಷಾಂತರ ಕೋಟಿ ಗಟ್ಟಲೆ ಇದ್ದಾರೆ ಇನ್ನೂ ಹೆಚ್ಚಾಗಲಿ ಇನ್ನೂ ಹೆಚ್ಚಾಗಲಿ ಅಂತ ಮಾಡೋಕ್ಕೋಗಿ ಈ ಒಂದು ತಪ್ಪು ಮಾಡೋಕ್ಕೋಗಿ ಅದರ ಮೇಲಿರುವ ಭಕ್ತಿಯನ್ನು ಗೌರವದ ಸೆಲೆಯನ್ನು ಕಳ್ಕೊಳ್ತಾ ಹೋಗ್ತಾರೆ ಇಲ್ಲಿ ಯಾರು ತನ್ನ ಸ್ವಾರ್ಥಕ್ಕಾಗಿ ಕಾಣದ ಕೈಗಳು ಮಾಡ್ತಾ ಇದೆ ಅದಕ್ಕೆ ನೀವು ಯೋಚನೆ ಮಾಡ್ಬೋದು ಇನ್ನೂ ನನ್ನೊಂದೊಂದು ಹೆಜ್ಜೆ ಹೇಳಿದೆ ನೋಡಿ ನಿಮಗೆ ವಿಗ್ರಹಗಳು ಮಾತ್ರ ಕಾಣುತ್ತವೆ ಅಂತ ಇಲ್ಲಿ ನೋಡಿ ನಾನು ಒಂದು ಬೆರಳು ನಿಂಗೆ ಇಟ್ಟಿರ್ತೀನಿ ನೋಡಿ ನಿಮ್ಗೆ ನೀವು ಅಬ್ಸರ್ವ್ ಮಾಡಿ ಅದು ಹೇಳ್ಕೊಳ್ತಾ ಇದೆ ನೋಡಿ ನೋಡಿ ಅದನ್ನು ಹಿಂಗೆ ಇಟ್ಕೊಂಡಿದ್ದಾಗ ನೀವು ಏನಾಗ್ತಾ ಏನಾಗ್ತಾಯಿದೆ ಅಲ್ಲಿ ನಯಸ್ಸಾಗಿರೋದು ಅದಕ್ಕೆ ಬಂದು ಆ ಕಡೆ ಈಗ ಕಂಪ್ಲೀಟಾಗಿ ಹೋಗ್ತಾ ಇದೆ ಇದನ್ನೇ ನಾವು ಅಯ್ಯೋ ನನ್ನ ಬಾಯಿಂದ ಕುಡಿತಾ ಇಲ್ಲ ಬೆರಳಿಂದ ಕುಡಿತಾ ಇದ್ದೀನಿ ಅಂತಂದರೆ ಘನವಸ್ತುಗಳಿಂದ ದ್ರವ ವಸ್ತುಗಳ ಹತ್ತಿರ ತಂದಾಗ ಸೀಮೆಣೆ ತೊಗೊಳ್ಳಿ ಹಾಲಿಯಾಗಿ ನೀರು ತೊಗೊಳ್ಳಿ ತೊಗೊಳ್ಳಿ ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೀರು ತಗೊಂಡಿದ್ದೀನಿ ಈಗ ನೋಡಿ ಆದರೆ ಇಲ್ಲಿ ನೈಸ್ ಇದೆ ನೋಡಿ ಅಲ್ಲಿ ಇಟ್ಟಾಗ ಸ್ವಲ್ಪ ಓರೆ ಮಾಡಿ ತನ್ನಷ್ಟಕ್ಕೆ ತಾನೇ ಈ ಸಂಲಗ್ನತ್ವ ಗುಣ ಆದ ಉಂಟಾದಾಗ ಅಣುಗಳ ನಡುವೆ ಆಕರ್ಷಣ ಬಲ ಹೆಚ್ಚಾದಾಗ ಘನವಸ್ತುಗಳಲ್ಲಿ ಆಕರ್ಷಣ ಬಲ ಹೆಚ್ಚುತ್ತೆ ಈ ದ್ರವ ವಸ್ತುಗಳ ಅಣುಗಳಲ್ಲಿ ಸಂಲಗ್ನತ್ವ ಗುಣ ಕಡಿಮೆ ಇದೆ ಆ ತಕ್ಷಣ ಹಿಂಗೆ ಇಟ್ಕೊಂಡಾಗ ಹೇಳ್ಕೊಳ್ಳುತ್ತೆ ಆದರೆ ಇಲ್ಲಿ ನಾವು ನೋಡಲ್ಲ ಯಾಕೆಂದರೆ ಹಾಲು ವೈಟ್ ಇದೆ ಇದು ವೈಟ್ ಇದೆ ಓ ಕೆಳಗಡೆ ಹೋಗ್ತಾರೋ ಜನಗಳಿಗೆ ಗೊತ್ತಾಗಲ್ಲ ಅಲ್ಲಿ ಭಕ್ತಿ ಪರಕ್ಕ ಅಷ್ಟೆ ಅಲ್ಲಿ ಮಾತ್ರ ಹಾಲು ಹೋಗ್ತಾ ಇದೆ ಹಾಲು ಹೋಗ್ತಾ ಇದೆ ಇದೇ ಸಾಮೂಹಿಕ ಸನ್ನಿ ಅಂತ ಹೇಳಿ ಕರೀತೀವಿ ಯಾವುದೋ ಒಂದು ನಾವು ಉಪಗ್ರಹವನ್ನು ಉಡಾ ಉಡಾವಣೆ ಮಾಡಿದ್ದೀವಿ ಅಂದರೆ ಜನ ಪ್ರಚಾರ ಆಗೋಲ್ಲ ಸಿರಡಿ ಸಾಯಿಬಾಬಾ ಅಥವಾ ಗಣಪತಿ ಹಾಲು ಕುಡ್ದ ಅಂದರೆ ಏಕಕಾಲದಲ್ಲಿ ಇಡೀ ಜಗತ್ತೇ ಆವರಿಸುತ್ತೆ ಎಷ್ಟರ ಮಟ್ಟಿಗೆ ಪ್ರಸಾರ ಆಗುತ್ತೆ ಅಂತ ಇಲ್ಲಿ ನಾನು ಅಮ್ಮ ಶಿರಡಿ ಈ ವಿಗ್ರಹ ಆಗಲಿ ಅಥವಾ ಯಾವುದೇ ವಿಗ್ರಹಗಳಾಗಲಿ ಹಾಲನ್ನು ಕುಡಿಯೋಕೆ ಸಾಧ್ಯ ಆಗಲ್ಲ ಓಕೆ ಹುಲಿಕಲ್ ನಾಟಕ ರಾಜ್ ಈಗ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರೇ ಈ ಎಲ್ಲ ವಿಗ್ರಹಗಳಿಗೂ ಕೂಡ ಈ ರೀತಿಯಾಗಿ ಹಾಲನ್ನು ಸೆಳೀತಕ್ಕಂಥ ಒಂದು ಶಕ್ತಿ ಇರುತ್ತಾ ಅಂದರೆ ಹಾಲು ಕುಡಿಯುತ್ತವೆ ಅನ್ನೋದನ್ನು ತೋರಿಸ್ಕೊಳ್ಳುವಂಥ ಒಂದು ಶಕ್ತಿಗಳು ಇರ್ತವ ಯಾಕೆ ಸ್ವಾಮಿ ಹಾಲು ನೀರು ಆಲ್ಕೋಹಾಲು ಕುಡಿಯುವ ವಿಗ್ರಹಗಳನ್ನು ನೋಡಿದೀನಿ ನಾನು ಉದಾಹರಣೆಗೆ ಮಧ್ಯಪ್ರದೇಶದಲ್ಲಿ ಉಜ್ಜೈನ್ ಎಂಬ ಊರಿದೆ ಅಲ್ಲಿ ಇಷ್ಟು ದೊಡ್ಡ ಆಳತ್ತರ ಕಾಳಭೈರವನ ವಿಗ್ರಹ ಇದೆ ಅದಕ್ಕೆ ಪ್ರಸಾದವಾಗಿ ಕೊಡೋದು ಕ್ವಾರ್ಟರ್ ಬಾಟ್ಲಿ ಶರಾಬನ್ನ ಅದನ್ನ ತೆಗೆದು ಒಂದು ಪ್ಲೇಟ್ ಅಲ್ಲಿ ಹಾಕಿ ವಿಗ್ರಹದ ಬಾಯಿಗೆ ಇಟ್ಕೊಳ್ತಾರೆ ಆಮೇಲೆ ಅರ್ಧವನ್ನ ವಾಪಸ್ ಕೊಡ್ತಾರೆ ಪ್ರಸಾದ ಅಂತ ಸೊ ಇದು ಕುಡಿಯೋ ಪ್ರಕ್ರಿಯೆ ಅಲ್ಲ ಇದು ಬರೆಯನ್ನ ಪ್ರಕ್ರಿಯೆ ಇನ್ನೊಂದು ಏನಂದ್ರೆ ಅಲ್ಲಿ ಈ ಶರಾಬು ಕೊಡೋ ವಿಗ್ರಹಗಳಲ್ಲಿ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಅದು ಆಲ್ಕೋಹಾಲ್ ಬೇಗ ಇವ್ಯಾಪರೇಟ್ ಆಗುತ್ತೆ ತತ್ಕಾರಣದಿಂದ ಅಲ್ಲಿ ಕುಡಿಯುತ್ತೆ ಎಂಬ ಭ್ರಮೆ ಇನ್ನೂ ಜಾಸ್ತಿ ಬರ್ತದೆ ನಂಬಿಕೆ ಹೆಚ್ಚಾಗುತ್ತೆ ಅಲ್ಲಿ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಪ್ಲೇಟ್ ಹಿಂದ್ಗಡೆ ಇರೋರೊಬ್ಬರು ಕೈ ಕೊಡ್ತಾರೆ ಅವರು ಅಲ್ಲಿ ಬಾಟ್ಲಿ ಇಟ್ಕೊಂಡಿದ್ದಾರೆ ಫನಲ್ ಇದೆ ಇದನ್ನೆಲ್ಲ ವಾಪಸ್ ಅದಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಮತ್ತೆ ಸಾಗಣೆ ಆಗ್ತಾ ಇದೆ ಅದೇ ಆಲ್ಕೋಹಾಲ್ ರೀಸೈಕಲ್ ಆಗ್ತಾ ಇದೆ ಸೊ ಇಂಥದಕ್ಕೆಲ್ಲ ಪವಾಡ್ ಅಂತ ಹೇಳಿದ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ಬರೇ ಒಂದು ಪ್ರಕೃತಿಯ ಒಂದು ಕೆಲಸ ಅಂತ ಹೇಳಿ ನೋಡಿ ಇದನ್ನು ಅರ್ಥ ಮಾಡಿಕೊಳ್ಳೋದನ್ನು ಬಿಟ್ಟು ಇದಕ್ಕೆ ಪವಾಡ ಅಂತ ಒಂದು ರಂಗ ಹಚ್ಚಿ ಜನಗಳಲ್ಲಿ ಮೌಢ್ಯತೆಯನ್ನು ಬೆಳೆಸುವ ಕಾರ್ಯವನ್ನು ಮಾಡೋದು ನಿಜವಾಗಿಯೂ ನಾವು ಖಂಡಿಸಲೇಬೇಕು ಯಾಕೆಂದರೆ ಅಲ್ಲಿ ನೋಡಿ ನೀವು ವಿಗ್ರಹವನ್ನು ನೋಡಿದ್ರೆ ಅದು ಕೆಳಗಡೆ ಕಾಣ್ತಾ ಇದೆ ಮೇಲ್ಗಡೆಯಿಂದ ಬಂದಿರೋ ಹಾಲು ಹಾಗಾದ್ರೆ ಕುಡಿಯುತ್ತಂತ ಕುಡಿಯಿತ ಯಾರು ನಂಬ್ತಾರ ಮಗುವಿಗೆ ಹಾಲು ಏನೋ ಒಂದು ಕೆಲವು ತೊಟ್ಟು ಹೊರಗಡೆ ಬರಬಹುದು ಉಳಿದೆಲ್ಲ ಹೊಟ್ಟೆಗೆ ಹೋಗುತ್ತೆ ಸೊ ಈ ತರ ಮೌಢ್ಯತೆಯಿಂದ ನಮ್ಮ ದೇಶದ ಟೈಮ್ ಹಾಳು ಮಾಡೋದು ಒಳ್ಳೆಯ ಆಹಾರ ವಸ್ತುಗಳನ್ನು ಹಾಳು ಮಾಡೋದು ನಿಜವಾಗಿಯೂ ತಪ್ಪು ಬಡವರಿಗೆ ಕೊಡೋ ಬದಲಿಗೆ ಹಾಲನ್ನು ಯಾರಿಗೋ ಈ ಥರ ವೇಸ್ಟ್ ಮಾಡ್ತಾರಲ್ಲ ಜನಗಳಂತ ನನಗೆ ಬೇಸರ ಅಷ್ಟೆ ಓಕೆ ಖಂಡಿತವಾಗ್ಲೂ ನರೇಂದ್ರ ನಾಯಕ್ ಅವರೇ ಹಾಗೆಯೇ ಇನ್ನೂ ಕೆಲವೊಂದು ಪ್ರಶ್ನೆಗಳು ಇಲ್ಲಿ ಮೂಡುತ್ತವೆ ಎಲ್ಲ ವಿಗ್ರಹಗಳು ಕೂಡ ಈ ರೀತಿಯಾಗಿ ಹಾಲನ್ನು ಸೇವಿಸ್ತೀವಿ ಅನ್ನುವಂಥದ್ದನ್ನು ಅದನ್ನು ಈಗಾಗಲೇ ನಾವು ನೋಡಿದ್ವಿ ಗಣೇಶ ಕೂಡ ಹಾಲು ಕುಡಿತಾ ಇರತಕ್ಕಂಥದ್ದು ಎಲ್ಲ ವಿಗ್ರಹಗಳು ಕೂಡ ಹಾಲನ್ನು ಸೇವಿಸ್ತವಿಯೇ ಅನ್ನುವಂಥ ಒಂದು ಪ್ರಶ್ನೆ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಅಂದರೆ ಗಣೇಶ ಹಾಗೂ ಬಾಬಾ ವಿಗ್ರಹಕ್ಕೆ ಏನಾದರೂ ಹೋಲಿಕೆ ಇದೆಯಾ ಅನ್ನುವಂಥದ್ದು ಅಂಥ ಹೋಲಿಕೆ ಏನಾದರೂ ಗಣೇಶ ಹಾಗೂ ಬಾಬಾನ ವಿಗ್ರಹಗಳಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು ಸತ್ಯಬಾಬು ಅವರೇ ನೀವು ಕೇಳಿದ್ರಾ ಗಣೇಶ ಹಾಲು ಕುಡಿತಾನೆ ಅನ್ನೋದನ್ನ ಕೇಳಿದ್ರ ನೀವು ತುಂಬಾ ವರ್ಷದ ಕೆಳಗಡೆ ಕೇಳಿದ್ದೆ ಮತ್ತೆ ನಾನು ನೋಡಿಲ್ಲ ಸರ್ ನಾನು ಕಣ್ಣಲ್ಲಿ ನೋಡಿಲ್ಲ ಬಟ್ ಇದೊಂದೇ ಒಂದೇ ನಾನು ನೋಡಿರೋದು ಇದೊಂದೇ ನೀವು ನೋಡಿ ಇದು ನೀವು ಸಿಂಧುರಾಣಿ ಅವರೇ ನೀವು ಕೇಳಿದ್ರ ಅದು ಆ ಇದನ್ನ ಆವಾಗ ನಿಮ್ಗೆ ಏನ್ ಅನ್ನಿಸಿತ್ತು ಅದು ಅಂದ್ರೆ ಆಗ ಚಿಕ್ಕ ವಯಸ್ಸಿನಲ್ಲಿ ನಾನು ಕೇಳಿದ್ದೆ ನಾನು ನೋಡಿರ್ಲಿಲ್ಲ ನಾನು ಕೇಳಿದ್ದಷ್ಟೇನೆ ಅವಾಗ ಹ್ಮ್ ಗಣೇಶ ಹಾಲು ಕುಡಿತಾನೆ ಅದು ಕೇಳಿದ್ರಿ ನೀವು ಹೌದು ಈಗ ಹುಲಿಕಲ್ ನಟರಾಜ್ ಅವರೇ ಗಣೇಶ ಹಾಗೂ ಬಾಬನ ವಿಗ್ರಹಕ್ಕೆ ಏನಾದರೂ ಹಾಗಾದ್ರೆ ಹೋಲಿಕೆ ಇದೆಯಾ ಗಣೇಶ ಮತ್ತು ವಿಗ್ರಹಗಳು ಈ ಗಣೇಶನನ್ನು ನೋಡಿ ಮಣ್ಣಿಂದ ಮಾಡ್ತಾರೆ ಹೌದು ಬೇರೆ ಎಷ್ಟೋ ವಿಗ್ರಹಗಳನ್ನು ಮಣ್ಣಿಂದ ಮಾಡಲ್ಲ ಹೌದು ಆಮೇಲೆ ಈ ಸಾಯಿ ಈ ಬಾಬನ ವಿಗ್ರಹವನ್ನು ನಾವು ತೆಗೆದುಕೊಂಡೋಗಲು ಕೂಡ ಮಣ್ಣಿಂದ ಕೆಲವರು ಮಾಡಿರ್ಬೋದು ಅದು ಮಾಡಿದ್ರೆ ನನಗೆ ಅದು ಗೊತ್ತಿಲ್ಲ ಆದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಂತ ಕರಿತೀವಿ ಅಮೃತ ಶಿಲೆ ಅಂತ ಏನು ಕರಿತೀವಿ ಅಮೃತ ಶಿಲೆಯಲ್ಲಿ ಅತಿ ಹೆಚ್ಚು ಗಣಪತಿ ಮತ್ತು ಶಿರ್ಡಿ ಸಾಯಿಬಾಬನ ಮಂದಿರ್ ಮಾಡಿ ಸತ್ಯ ಸಾಯಿಬಾಬಾ ಅಥವಾ ಶಿರಡಿ ಸಾಯಿಬಾಬಾ ಆ ವಿಗ್ರಹಗಳನ್ನು ಮಾಡ್ತಾರೆ ಇಲ್ಲಿ ವೈಟ್ ಆ್ಯಂಡ್ ವೈಟ್ ಇರೋದ್ರಿಂದ ಹಾಲು ಕುಡಿಸೋಕ್ಕೆ ಭಾಳ ಈಸಿ ಆಗುತ್ತೆ ಜನಗಳಿಗೆ ಗೊತ್ತಾಗಲ್ಲ ಮಂಗ್ಬೋದು ಎರ್ಚ್ಬೋದು ಅಂತ ಹೇಳಿ ಗಣಪತಿಯನ್ನೇ ಯಾಕೆ ತೆಗೆದುಕೊಳ್ತಾರೆ ಅಲ್ಲಿ ಸೊಂಡ್ಲಿರುತ್ತೆ ಇಲ್ಲಿ ವಿಗ್ರಹವನ್ನು ಈ ಶಿರ್ಡಿ ಸಾಯಿ ಇದನ್ನೇ ಯಾಕೆ ತೆಗೆದುಕೊಳ್ತಾರೆ ನೋಡಿ ಅಲ್ಲಿ ತುದಿ ಇದೆಯಲ್ಲ ಅಂದರೆ ಏನು ಗದ್ ಇಲ್ಲಿ ಈಗ ಹತ್ರ ಬರುತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಎಳ್ಕೊಂಡಾಗ ಅಷ್ಟೇ ಆಗಬೇಕಾಗಿರೋದು ಅಲ್ಲಿ ತುಂಬ ಮುಂದೆ ಇದೆ ಆ ಮುಂದೆ ಇದ್ದಾಗ ತನ್ನಷ್ಟಕ್ಕೆ ತಾನೇ ಹಂಗೆ ಹಂಗೆ ಹೋಗ್ತಾ ಇರುತ್ತಲ್ಲ ಅದಕ್ಕೆ ಈವೆರಡು ಕಾರಣದಿಂದ ಶಿರಡಿ ಮತ್ತು ಗಣಪತಿಯನ್ನು ತೆಗೆದುಕೊಂಡಿದ್ದಾರೆ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರೆ ಒಂದು ಎಲ್ಲೋ ಒಂದು ಕಡೆ ನಾಗರ ಹಾವು ಹಾಲು ಕುಡೀತು ಅಂತ ಹೇಳಿ ನಾಗರ ಕಲ್ಲು ಹಾಲು ಕುಡಿತು ಯಾಕೆಂದರೆ ಗಣಪತಿ ಜಾಗ ಸಿಗದಲ್ಲೇ ಇದ್ದಾಗ ಬಾಬಾ ಜಾಗ ಸಿಗದಲ್ಲೇ ಇದ್ದಾಗ ಅಲ್ಲಿ ಅಷ್ಟೇ ಯಾವುದೇ ಕಲ್ಲುಗಳ ಹತ್ರ ತೆಗೆದುಕೊಂಡೋಗಿ ಯಾವುದೇ ವಸ್ತುಗಳ ಹತ್ರ ತೆಗೆದುಕೊಂಡೋಗಿ ಹಾಲನ್ನು ಕುಡಿತವೆ ಇದು ಈಗಿಂದಲ್ಲ ನಾನು ನಿಮಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಕೂಡ ಜನರಲ್ಲಿ ಹಾಲನ್ನ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಪ್ರತಿಯೊಂದು ಕಡೆ ಹಾಲು ಕುಡಿಯಲ್ಲ ಗಣಪತಿ ನೋಡಿ ಇಲ್ಲಿ ಆ ಪ್ಲೇಸ್ ಯಾವುದೋ ಒಂದು ಮನೆಯಲ್ಲಿ ಹಾಲು ಕುಡಿತಾ ಇತ್ತು ಆ ಮನೆಗೆ ಹೋಗಿ ಆ ದಂಪತಿಗಳ ಹತ್ರ ಮಾತಾಡಿ ಮತ್ತೆ ಪರೀಕ್ಷೆ ಮಾಡಿ ನಾನು ಹೇಳ್ಬಿಟ್ಟು ಬಂದೆ ಚಿಕ್ಕಬಳ್ಳಾಪುರದತ್ರ ಒಂದು ಸಣ್ಣ ಹಳ್ಳಿಯಲ್ಲಿ ಹಾಲು ಕುಡಿತಾ ಇತ್ತು ಇಲ್ಲ ಹಾಲು ಕುಡಿಯಲ್ಲ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬಂದೆ ಪ್ರತಿ ಕಡೆಯೂ ಕೂಡ ಯಾಕೆ ತೆಗೆದುಕೊಳ್ತಾನೆ ನಿಮ್ಮ ಪ್ರಶ್ನೆ ಬೇರೆಯವರು ಅಲ್ಲಿ ಅಗಾಧವಾದ ಇದಕ್ಕೆ ಭಕ್ತಿ ಗಣಪತಿಗೆ ತನ್ನದೇ ಆದ ಒಂದು ಶಕ್ತಿ ಇಲ್ಲ ಎಲ್ಲರೂ ಇದ್ದಾರೆ ಗಣಪತಿಗೆ ಖಂಡಿತ ಎಲ್ಲರೂ ಭಕ್ತಾದಿಗಳೇ ಎಲ್ಲ ತೆಗೆದುಕೊಳ್ಳಿ ಈ ಶಿರಡಿ ಸಾಹಿಬಾಬರಿಗೆ ಎಲ್ಲರೂ ಭಕ್ತಾದಿಗಳು ಯಾರೂ ಎಗನೆಸ್ಟ್ ಮಾಡುವಂಥದ್ದಿಲ್ಲ ನೀವು ಹೋಗಿ ಮಾರಮ್ಮನ ಹತ್ರ ಹಾಲು ಕುಡಿಯುತ್ತೆ ಅಂತ ಹೇಳಿ ನಾನೇನಾದ್ರೂ ಹಾಲು ಕುಡಿಯಲ್ಲ ಸುಳ್ಳು ಅಂತ ಹೋಗಿ ಮಾರಮ್ಮನ ಭಕ್ತಾದಿಗಳು ಸ್ಥಳದಲ್ಲಿರ್ತಾರೆ ಚೆನ್ನಾಗಿ ಧರ್ಮದೇಟಾಗ್ತಾರೆ ಅಲ್ಲ ಹಾಲು ಕುಡಿಸಲ್ಲ ಇನ್ಯಾವುದೇ ಹಳ್ಳಿಯ ಸತ್ಯ ಸತ್ಯದಲ್ಲಿ ಹೋದಾಗ ತಿರುಪ್ತಿ ತಿಮ್ಮಪ್ಪ ಅಂತ ಹಾಲು ಕೊಡಿಸಿ ಅಲ್ಲಿ ಕೊಡಿಸಲ್ಲ ಯಾಕೆಂದ್ರೆ ಅಲ್ಲಿ ಧರ್ಮ ಆ ಭಕ್ತಾದಿಗಳಿರ್ತಾರೆ ಅಲ್ಲಿ ಕುಡ್ಸೋಕ್ಕೆ ಅವಕಾಶವೇ ಇಲ್ಲ ಈ ಥರದ ಮೌಢ್ಯತೆಗೆ ಅಲ್ಲಿ ಜಾಗ ಇಲ್ಲ ಭಕ್ತಿ ಇದೆ ಭಕ್ತಿಯ ಪರಾಕಾಷ್ಠೆ ಒಳಗಡೆ ಅವ್ರು ಏನಾದ್ರು ಮಾಡ್ಕೊಳ್ತಾರೆ ಇವೆರಡನ್ನ ಅಂಥವ್ರು ತನ್ನದೇ ಆದ ನಿರ್ದಿಷ್ಟವಾಗಿರೋ ಯಾರು ಇಲ್ವಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಇಲ್ಲಿ ನಾವು ಚಿಂತನೆ ಮಾಡ್ಬೇಕಾಗತ್ತೆ ಈಗ ಗಣೇಶ ಯಾವ ರೀತಿಯಾಗಿ ಹಾಲು ಕುಡಿತಾನೆ ಅದನ್ನ ಯಾವ ರೀತಿಯಂತ ರಹಸ್ಯಗಳು ಅದರಲ್ಲಿದ್ವು ನೀವು ಗಣೇಶ ಅಂತಲ್ಲಿ ಯಾಕೆ ಒಂದು ಮಾತಾಡ್ತೀರಿ ಗಣೇಶನ ಈಗ ಒಂದು ಗಣೇಶನ್ ಇಲ್ಲಿ ತೊಗೊಂಡು ಸಿದ್ರೀಸ ಒಂದು ನಾನು ಇಲ್ಲಿ ಹೇಳಿಲ್ಲ ಗೋಕಾಕತ್ರ ಹೆಂಡ ಕುಡಿಯೋ ದೇವರು ಇದೆ ಈಗಲೂ ನೋಡಿ ನಾನು ಒಂದು ಗಣಪತಿ ತರ್ತೀನಿ ಇಲ್ಲಿ ನಿಧಾನಕ್ಕು ಕುಡಿಸಿದ್ರು ಅಲ್ಲ ಹಾಲು ಕೆಳಗಡೆ ಹೋಗೋದು ಗೊತ್ತಾಯಿತು ಬೇಡ ಸ್ವಾಮಿ ಈಗ ಒಂದು ಗಣಪತಿ ತನ್ನಿ ಗಣಪತಿ ಎಲ್ಲಿ ಹಾಲು ಕುಡಿತದೆ ಎಲ್ಲಿ ಒಳಗಡೆ ಹೋಗ್ತಾ ಇದೆ ಎಲ್ಲಿ ಈಚೆ ಬರ್ತಾ ಇದೆ ನೀವು ಕಂಡು ಹಿಡ್ಕೊಟ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಭವನ ಕೊಡ್ತೀನಿ ಇದನ್ನೇ ಅನ್ನೋದು ನಂಬಿಕೆಯ ಒಳಗಡೆ ಮೌಢ್ಯತೆಯನ್ನು ಬಿತ್ತನೆ ಮಾಡಿ ತನ್ನ ಸ್ವಾರ್ಥ ಸಾಧನೆಯನ್ನು ಬೆಳೆಸ್ಕೊಳ್ಳುವಂಥ ಜನ ನಮ್ಮ ಮುಂದೆ ಇದ್ದಾರೆ ಅದಕ್ಕೆ ಮಡಿ ಮಣಾವಾಕರು ಅಂತ ಹೇಳಿ ಕರಿತೀವಿ ಅಂದರೆ ತಲೆಬಾಗುವಂಥವ್ರು ಇದ್ದೇ ಇದ್ದಾರೆ ನಾನು ಹೇಳೋದು ಇವ್ರ ಭಕ್ತಿ ಇವರಿದೆ ಮಾಡ್ಕೊಂಡಿದ್ದಾರೆ ಏನೋ ಒಂದು ಕತೆ ಅಂತ ಹೇಳಕೋದ್ರೆ ಇವರು ಇನ್ನೊಬ್ರಿಗೆ ಹೇಳಿದ್ರು ಇನ್ನು ಇನ್ನೊಬ್ರಿಗೆ ಹೇಳಿದ್ರು ಶುಕ್ರವಾರ ಸಂಜೆ ಎರಡು ನಾಲ್ಕು ಗಂಟೆಗೆ ಪ್ರಾರಂಭ ಆಗಿದ್ದು ಆಂಧ್ರದಲ್ಲಿ ಕಾಣಿಸಿದ್ದು ನಿಮಗೆ ಏಕದಂ ಬಂದಿದೆ ಮುಳುವಾಗಲಲ್ಲಿ ನಿಮ್ಮದೇ ಜನ ಇದ್ದಾರೆ ಅಲ್ಲೊಬ್ರು ನಿಮ್ಮಂಥವ್ರು ಇಲ್ಲಿ ಫೋನ್ ಮಾಡಿದ್ದಾರೆ ಅವರವರೇ ಜನಾಂಗದವರು ಫೋನ್ ಮಾಡಿದಾಗ ಇವೆಲ್ಲವೂ ಆಗ್ತವೆ ಸರ್ ಓಕೆ ಸರಿ ಹೇಳಿ ಈಗ ಅದರಲ್ಲಿ ಈ ರೀತಿಯಂತ ನಂಬಿಕೆಗಳನ್ನ ಒಂದು ಕಡೆಯಲ್ಲಿ ಬೆರೆಸಿರುವಂತದ್ದು ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ ಹೀಗೆ ಹಾಲು ಕುಡಿಸೋದ್ರಿಂದಾಗಿ ಹಾಲು ವೇಸ್ಟ್ ಆಗ್ತಾ ಇದೆ ಅಂತ ಜನಕ್ಕೆ ಸಾಮಾನ್ಯವಾಗಿ ಜನಕ್ಕೆ ಈ ಹಾಲನ್ನ ದೇವರಿಗೆ ಒಪ್ಪಿಸೋದು ಅನ್ನೋದ್ರಲ್ಲಿ ಅದು ವೇಸ್ಟ್ ಆಗುತ್ತೆ ಅಂತ ಹೇಳುವಂತ ನಂಬಿಕೆ ಸಾಮಾನ್ಯ ಜನರಲ್ಲಿ ಇಲ್ಲದೆ ಇರುವಂತದ್ದು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಲ್ವೇ ಒಂದು ಅತ್ಯುತ್ತಮವಾದ ಪ್ರಶ್ನೆ ದೇವರಿಗೆ ಮೊದಲು ನೈವೇದ್ಯ ಅಂತ ಮಾಡ್ತಾ ಇದ್ರು ಹೌದು ದೇವರಿಗೆ ನೈವೇದ್ಯೆಯನ್ನು ಮಾಡಿ ಹಿಂದಿನ ಕಾಲದಲ್ಲಿ ಜನ ಯಾವುದೇ ಒಂದು ಆಹಾರವನ್ನು ವಸ್ತುಗಳನ್ನು ಬೆಳೆ ಬೆಳೆದಾಗ ಮೊದಲು ಅವರು ಉಪಯೋಗಿಸ್ತಿರ್ಲಿಲ್ಲ ದೇವರತ್ರ ಹೋಗಿ ಇಟ್ಟುಬಿಟ್ಟು ದೇವರಿಗೆ ನೈವೇದ್ಯ ಅಂತ ಮಾಡಿ ತಂದು ಅವ್ರ ಕಡೆಯವರು ಹಿರಿಯರಿಗೆ ಕೊಡ್ತಾಯಿದ್ರು ದೇವರೆಲ್ಲೂ ತಿಂತಿರಲಿಲ್ಲ ಈಗ ಹಾಲು ಅಷ್ಟೇ ಹಾಲನ್ನು ಹಿಂಗೆ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಅದನ್ನು ಇನ್ನೊಬ್ಬರು ಕುಡಿತಾಯಿದ್ರು ಕೋಳೂರು ಅಂತ ಒಂದು ಕಥೆ ಇದೆ ಅವರಪ್ಪ ಪ್ರತಿನಿತ್ಯ ಎಡೆ ಹೋಗ್ತಾನೆ ಎಡೆ ತಗೊಂಬಂದು ಪೂಜೆ ಮಾಡ್ತಾನೆ ಆಮೇಲೆ ಹೋಗಿ ಅವನು ತಿಂತಿದ್ದ ಅದಕ್ಕೆ ಕೊಡಗುಸಿ ಗೊತ್ತಿಲ್ಲ ಒಂದು ದಿವಸ ಅವರು ಊರಿನಿಂದ ಹೊರಗಡೆ ಹೋಗಬೇಕಾದ ಕೊಡಗುಸ್ ಕೇಳ್ತಾನೆ ನೋಡಮ್ಮ ನೀನು ನೈವೇದ್ಯ ತಗೊಂಡೋಗಿ ದೇವ್ರಿಗೆ ಅರ್ಪಿಸು ಬಾ ಅಂತಾನೆ ಅರ್ಪಿಸು ಅಂದರೆ ತೋರಿಸ್ಬಿಟ್ಟು ಬಾ ಅಂತ ಆ ಹುಡುಗಿ ಹೋಗಿ ಇಡ್ತಾಳೆ ದೇವರು ತಿನ್ನಲ್ಲ ದೇವರು ತಿಂದಲೇ ಇದ್ದರೆ ಅಯ್ಯೋ ದೇವ್ರು ತಿನ್ನಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ ಅಲ್ಲಿ ನಂಬಿಕೆ ದೇವ್ರು ತಿನ್ನೋದಾಗಿದ್ದರೆ ಅವರು ಡೈಲಿ ಯಾಕೆ ಹಾಲು ಅದು ಆಗಿದ್ದು ಕೊಡ್ತಿದ್ದು ದೇವರ ಹೆಸರಿನಲ್ಲಿ ನಾವು ನಮ್ಮ ಸ್ವಾರ್ಥವನ್ನು ಬೆಳೆಸ್ಕೊಳ್ತೇವೆ ದೇವರ ಮುಂದೆ ದೇವರನ್ನು ಮುಂದಿಟ್ಕೊಂಡು ನಮ್ಮೆಲ್ಲ ಕೆಲಸಗಳನ್ನು ಮಾಡ್ತೇವೆ ದೇವರೆಲ್ಲೂ ಆಹಾರ ತಿನ್ನಲ್ಲ ದೇವರೆಲ್ಲೂ ಹಾಲು ಕುಡಿಯಲ್ಲ ನೀರು ಕುಡಿಯಲ್ಲ ಅಕಸ್ಮಾತ್ ಈಗಲೂ ಹಾಲು ಕುಡಿಯುತ್ತೆ ಶಿರಡಿ ಸಾಯಿಬಾಬಾ ಅಂತ ಎಲ್ಲರೂ ಪ್ರಾಕ್ಟಿಕಲ್ ಅಫ್ರೂ ಆದರೆ ನಾಳೆಯಿಂದ ಶಿರಡಿ ಸಾಯಿಬಾಬಾನ ಪೂಜೆ ಮಾಡೋಲ್ಲ ಗಣಪತಿ ಹಾಲು ಕುಡಿಯುತ್ತೆ ಅಂತ ಏನಾರು ಗೊತ್ತಾದರೆ ನಾಳೆಯಿಂದ ಗಣಪತಿನ ನಾವು ಪೂಜೆ ಮಾಡಲ್ಲ ಯಾಕೆಂದ್ರೆ ನಮಗೆ ಇಲ್ಲ ಆಹಾರ ಗಣಪತಿ ಹೆಸರು ತೋರಿಸಿ ನಾವು ತಗೊಳ್ಳೋದಷ್ಟೇ ಇದೊಂದು ಭಕ್ತಿ ಅವ್ರ ನಂಬಿಕೆ ಅದು ಬಿಟ್ಟು ಬೇರೇನೂ ಇಲ್ಲ ಅದ್ರ ಬದಲು ಇಲ್ಲಿ ಹಾಲು ಕುಡಿಸಿ ನೋಡಿ ಈಗ ಇವ್ರು ಹೇಳಿದ್ರು ಇವ್ರನ್ನೇ ಪರೀಕ್ಷೆ ಮಾಡೋಣ ಇವರು ಕುಡಿಸಿದ ಹಾಲೆಲ್ಲವೂ ಕೂಡ ಇಲ್ಲೇ ಇದೆ ತಟ್ಟೆ ಒಳಗಡೆ ಇದೆ ಓ ನಂಬ್ತೀರಾ ನಂಬಿಕೆ ಅದೇ ನಂಬಿಕೆ ದೇವ್ರು ಕುಡಿದಿದ್ದಾರೆ ಅನ್ಕೊಂಡ್ರೆ ಕುಡ್ದಿರುತ್ತೆ ಇಲ್ಲ ಅಂತ ಅನ್ಕೊಂಡ್ರೆ ಇಲ್ಲ ಇವಾಗ ದೇವ್ರ ಇಲ್ಲದೆ ಇರೋದು ಒಂದು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ನಾವಿಲ್ಲಿ ಬರಬೇಕಾದ್ರೂ ನಾವು ಅಂದ್ಕೊಂಡಿರ್ಲಿಲ್ಲ ಹೌದಾ ಅವರು ದೇವ್ರು ಇಲ್ಲಿ ಕರ್ಸ್ಕೊಂಡ ಅದನ್ನ ನಮಗೆ ಗೊತ್ತಿರೋಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ದೇವರಿಲ್ಲದೇ ಇಲ್ಲದೆ ಇರೋ ಜಾಗ ಏನಿದೆ ಅದೇ ಈಗ ನೋಡಿ ನಮಗೆ ಗೊತ್ತಿರೋವಷ್ಟು ಅಷ್ಟೇ ಅಷ್ಟೇ ಅವ್ರಿಗೆ ಗೊತ್ತಿರೋದು ಅಲ್ಲಿ ಸಾಯಿಬಾಬಾ ಅಲ್ಲಿ ಕುಡಿತಾ ಇದೆ ಕೆಳಗಡೆ ಚೆಲ್ಲೋದು ಗೊತ್ತಿಲ್ಲ ಅವ್ರಿಗೆ ಕೆಳಗಡೆ ಚೆಲ್ಲಿದೆ ಅದನ್ನ ನಾವು ತಾನೇ ಸೇವಿಸೋದು ಅದನ್ನ ನಾವು ಬಿಸಾಕೋದಿಲ್ಲ ಇವಾಗ ಮಗುಗೆ ಅಂದ್ರೆ ಅದಕ್ಕೆ ಜೀವ ಇದೆ ಜೀವ ಇರೋ ಮಗುಗೆ ಹಾಲ್ ಕೊಡಿಸ್ತೀವಿ ಹೊಟ್ಟೆ ಒಳಗಡೆ ಹೋಗುತ್ತೆ ಬಟ್ ಇದಕ್ಕೆ ಜೀವ ಇಲ್ಲ ನಂಬಿಕೆ ಇದೆ ಆ ನಂಬಿಕೆಯನ್ನ ದೇವ್ರ ನಮಗೆ ಪ್ರಸಾದ ಅಂತ ಕೊಡ್ತಾರೆ ನಾವು ದಿನ ದೇವ್ರಿಗೆ ಏನಾದ್ರು ಒಂದು ನೈವೇದ್ಯಕ್ಕೆ ಇಡ್ತೀವಿ ದೇವ್ರು ತಿನ್ನಲ್ಲ ಬಟ್ ಅವರು ಪ್ರಸಾದ ಅಂತ ಅಂದ್ಕೊಂಡು ನಾವು ಒಂದು ಇವರಿಗೆ ಕ್ಲಾರಿಫೈ ಜೀವ ಇಲ್ಲ ಅಂದರು ಇಷ್ಟೇ ಸಾಕು ನನಗೆ ನಂಬಿಕೆ ಮಗುಗೆ ಜೀವ ಇದೆ ಹಾಲು ಕುಡಿಯುತ್ತೆ ಮೂತ್ರ ಆಗಿ ಬರುತ್ತೆ ಒಪ್ಕೊಂಡ್ರು ಸಹಜಕ್ರಿಯೆ ಇದಕ್ಕೆ ಜೀವ ಇಲ್ಲ ಅಂದರು ಇದೊಂದೇ ಉದಾಹರಣೆ ಇಲ್ಲಿಗೆ ಹಾಗಾದರೆ ಜೀವ ಇಲ್ಲದಲೇ ಇರುವಂತಹ ವಸ್ತುಗಳು ಹಾಲನ್ನು ಕುಡಿತವ ಅದು ನಂಬಿಕೆ ಬರುತ್ತಲ್ಲ ಸರ್ ಕುಡಿಯುತ್ತೆ ಮೂತ್ರ ಇದೆ ಬೇಡ ಒಂದ್ ದಿವಸ ದೇವ್ರಗೊಂದ್ ನಮಸ್ಕಾರ ಮಾಡದೆ ನಿಮ್ಮ ಆತ್ಮಕ್ಕೆ ಎಲ್ಲಾದ್ರೂ ಹೋದ್ರು ಅಯ್ಯೋ ಇವ್ರ ಏನಾದ್ರು ಒಂದ್ ಕೆಟ್ಟದಾಯ್ತು ಅಂದ್ರೆ ಅಯ್ಯೋ ನಾನ್ ದೇವ್ರಿಗೆ ಹೋಗಿದ್ ನಮಸ್ಕಾರ ಮಾಡಿಲ್ವಲ್ಲ ಹಿಂಗಾಯ್ತೇನೋ ಹಿಂಗ ಅನ್ಕೊಂತೀವ ಇಲ್ವಾ ಸರ್ ಅಲ್ಲ ಅಲ್ಲ ನಮಸ್ಕಾರ ಮಾಡಿ ಕೆಟ್ಟದಾಗಲ್ವಾ ಆಗುತ್ತೆ ಅದು ಸಹಜ ಇದು ಸಹಜ ಅಲ್ಲ ಇದು ನಮ್ಮ ಆತ್ಮದಲ್ಲಿ ನಾವು ಹೆಂಗ ತಿಳ್ಕೊಂಡ್ರೆ ಆ ತರ ಆಗುತ್ತೆ ಸರ್ ಹಾಗಾದ್ರೆ ಈಗ ನೀವು ಹಾಗೆ ತಿಳ್ಕೊಳ್ಳೋ ಬದಲು ತಪ್ಪು ತಿಳ್ಕೊಬೇಡಿ ಶಿರಡಿ ಸಾಯಿಬಾಬಾ ಹಾಲು ಕುಡಿತಾನೆ ಅಂತ ಹೇಳಿ ಹಾಗೆ ತಿಳ್ಕೊಳ್ಳುವ ಬದಲು ಇಲ್ಲ ಇದು ಹಾಲು ಕುಡಿತಾ ಇಲ್ಲ ಅಲ್ಲಿ ಕೆಳಗಡೆ ಜಾರಿ ಹೋಗ್ತಾ ಇದೆ ಕೆಳಗಡೆ ಬೀಳ್ತಾ ಇದೆ ಅನ್ನೋ ಮೂಮೆಂಟ್ ಯಾಕೆ ನಿಮಗೆ ನಂಬಿಕೆ ಬರಲಿಲ್ಲ ನಂಬಿಕೆ ಅಲ್ಲ ಸರ್ ಸ್ವಲ್ಪ ಕುಡಿದಿದೆ ಅಲ್ವಾ ಅದ್ರಿಂದ ನಾವು ನಂಬಿಕೆ ಅಂತ ನಾವ್ ಹೇಳ್ತೀವಿ ಇಂಪಾರ್ಟೆಂಟ್ ಅಲ್ಲಿ ಕುಡಿತಾ ಇವಾಗ ಬಾಯ್ಗಿಟ್ವಿ ಬಾಯ್ ಇಟ್ವಿ ದೇವ್ರ ಎಂಜಿನ್ ಮಾಡ್ದಂಗ್ತು ಅದನ್ನ ನಾವು ಸೇವಿಸ್ತಾ ಇದೀವಿ ಯಾವುದೇ ಒಂದು ವಸ್ತುನ ನಾವು ಯಾವ ರೀತಿ ಆಕಾರ ಮಾಡ್ಕೊತೀವೋ ಆ ತರ ಆಗುತ್ತೆ ಸರ್ ನನಗ್ ಗೊತ್ತಿದ್ದಂಗೆ ನಾವ್ ಏನು ಇದ್ರೆ ಏನೂ ಬರೋದಿಲ್ಲ ಈ ಪ್ರಪಂಚನೇ ಉಳಿಯೋದಿಲ್ಲ ನಾವು ಯಾವ ರೀತಿ ನಾವು ಅನ್ಕೊಂತೀವೋ ಆ ರೀತಿ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಆದ್ರೆ ಈ ಸಾಯಿಬಾಬಾ ಕುಡಿತಕ್ಕಂಥ ಹಾಲು ಹಾಲಿನ ರೂಪದಲ್ಲಿ ಆಚೆ ಬರುತ್ತಲ್ಲ ಬೇರೆ ಯಾವುದೇ ರೂಪದಲ್ಲಿ ಬರ್ತಾ ಇಲ್ವಲ್ಲ ಗೊತ್ತಿಲ್ಲ ಸರ್ ನನಗೆ ನಾನು ಕೊಟ್ಟಿರೋದು ಹಾಲು ಅದು ಹಾಲು ರೂಪದಲ್ಲಿ ಬರ್ತಿದೆ ಅಷ್ಟೇ ನಿಮ್ಮ ನೀವು ಅದನ್ನ ಪ್ರಸಾದ ಅಂತೇಳಿ ಪರಿಗಣಿಸ್ತೀರಿ ಅಷ್ಟೇನೆ ನನ್ನ ಒಂದು ಪ್ರಶ್ನೆ ಇವರು ಕುಡಿಸ್ತಾ ಇರೋ ಹಾಲು ಒಳಗಡೆ ಹೋಗಿ ರಾಸಾಯನಿಕ ಕ್ರಿಯೆ ನಡೆದು ಮೂತ್ರವಾಗಿ ಬರಬೇಕು ಅದು ವಿಲ್ಲೈಗಳು ಎಳ್ಕೊಳ್ತವೆ ಹಾಲನ್ನು ನೀರನ್ನು ಮಾತ್ರ ಬಿಡ್ತವೆ ಶುಗರ್ನ ಎಳ್ಕೊಳ್ತವೆ ವಿಲ್ಲೈಗಳು ಇದು ನಮ್ಮ ಜೀರ್ಣಕ್ರಿಯೆ ನಿಸರ್ಗದ ನಿಯಮ ಆದರೆ ಇಲ್ಲಿ ಅದು ಹೋಗಲಿ ಇವರ ನಂಬಿಕೆ ಸತ್ಯನೇ ಆಗಿದ್ದರೆ ಅಲ್ಲೆಲ್ಲ ಒಳಗಡೆ ಎಲ್ಲೋ ಒಂದು ಕಡೆ ಹೋಗಿ ಹಾಲಾಗಿ ಈಚೆ ಹಿಡಿಗೆ ಬಂದಿದ್ದು ನಾವು ಅದು ಹೇಳಿದ್ರು ಸರ್ ನೀವು ತೂತಿಟ್ಟಿದ್ದೀರಾ ವಿಗ್ರಹ ಏನಾದ್ರೂ ಇದ್ ಮಾಡಿದೀರಾ ಅಂತ ನಮ್ಮನ್ನ ಇವರು ಕೂಡ ತೋರ್ಸ್ಕೊಟ್ರು ಇಲ್ಲಿ ಕೂಡ ಈ ವಿಗ್ರಹಗಳು ಕೂಡ ಏನು ಇಲ್ಲ ಅಂತ ಹೇಳಿದ್ರು ನಾವು ಹೇಳದ್ ಮೇಲೆ ಬೇರೆಯವರು ಅವ್ರ ಮನೆಗೆ ಹೋಗಿನೂ ಈ ತರ ಟ್ರೈ ಮಾಡಿದ್ರು ಅವ್ರ ಮನೇಲು ಈ ತರ ಬಂತು ನಾವು ಅಷ್ಟೇ ನಾವು ನಿಮ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ನಾವು ಪ್ರಚಾರ ಮಾಡಿಲ್ಲ ಅವರು ಕ ಯಾರು ಫೋನ್ ಮಾಡಿ ನಿಮ್ಗೆ ಹೇಳಿದಾರೋ ನಮ್ಗೆ ಅದು ಗೊತ್ತಿಲ್ಲ ಸರ್ ಫಸ್ಟು ಒಂದು ಕಾರ್ ಜನ ಬಂದರು ಅವ್ರು ಹಿಂಗೆ ಟ್ರೈ ಮಾಡಿದ್ರು ಹೊಟ್ಟೋದ್ರು ಇನ್ನೊಂದು ಕಾರ್ ಜನ ಬಂದರು ಅವರು ನಾವು ಅವರು ಅಂತಲೇ ನಾವು ಅಂದ್ಕೊಂಡ್ವಿ ಯಾರೋ ದೇವ್ರಿಗೆ ಇದು ಮಾಡೋರು ಅಂತ ಬಂದ್ವಿ ಆಮೇಲೆ ನಮ್ಗೆ ಅವರು ಹೇಳಿದರು ನಮ್ಮ ಸೊಸೆ ಕೂಡ ಮಲಗಿಬಿಟ್ಟಿತ್ತು ಟಿ ವಿ ಅವರು ಅಂದ ತಕ್ಷಣ ನಂಗೆ ಒಂಚೂರು ಭಯ ಆಗಿ ಅಮ್ಮ ಎದ್ದೋಳಮ್ಮ ಅಂತ ನಾನು ಎಪ್ಪಿಸ್ತೆ ಸರ್ ಆಮೇಲೆ ನಮ್ಮ ಯಜಮಾನರ ನಾನು ಕರೆದೆ ಅಷ್ಟು ನನಗೆ ಗೊತ್ತಿರೋದು ನೀವು ಯಾವುದೇ ಪ್ರಚಾರದ ಉದ್ದೇಶಕ್ಕಾಗಿ ಇಲ್ಲ ಇಲ್ಲ ಸರ್ ನಮ್ಗೆ ಏನಕ್ಕೆ ಬೇಕು ಸರ್ ಪ್ರಚಾರ ಎಲ್ಲ ಪ್ರಪಂಚ ಪ್ರಚಾರ ಅಷ್ಟು ಮಾಡೋಷ್ಟು ದೊಡ್ಡವರಲ್ಲ ಸರ್ ಖಂಡಿತವಾಗ್ಲೂ ನರೇಂದ್ರ ನರೇಂದ್ರ ನಾಯ್ಕ ಈಗ ಒಟ್ಟಾರೆಯಾಗಿ ಗಣೇಶ ಬಾಬಾ ಈ ರೀತಿಯಂತ ವಿಗ್ರಹಗಳ ಮೂಲಕವಾಗಿ ಹಾಲನ್ನು ಕೊಡಿಸುವಂಥದ್ದು ಮತ್ತು ಇಲ್ಲಿ ಈಗ ಸತ್ಯಭಾಮ ಅವರು ಕೂಡ ಎತ್ತಿರತಕ್ಕಂಥ ಒಂದು ಪ್ರಶ್ನೆ ಅದು ನಂಬಿಕೆಯಿಂದ ನಾವು ಮಾಡಿದಾಗ ಈ ರೀತಿ ಎಲ್ಲ ಆಗುತ್ತೆ ನಾವು ಅಲ್ಲಿಂದ ಬರ್ತಕ್ಕಂಥ ಪ್ರಸಾದ ಅಂತೇಳಿ ಕುಡಿತೀವಿ ನಾವು ಏನದನ್ನ ವೇಸ್ಟ್ ಮಾಡಲ್ಲ ಬದಲಿಗೆ ಅದನ್ನು ನಾವು ಪ್ರಸಾದ ಅಂತೇಳಿ ಸೇವಿಸ್ತೀವಿ ಎಲ್ಲೊಂದು ಕಡೆಯಲ್ಲಿ ಮೂರ್ತಿಯ ಬಾಯಿಯ ಹತ್ರ ಇಟ್ಟಾಗ ಅಲ್ಲಿ ಎಂಜಲಾಗತ್ತೆ ಮೂರ್ತಿಯ ಎಂಜಲಾಗುತ್ತೆ ದೇವರ ಎಂಜಲಾಗುತ್ತೆ ಅದು ನಮಗೆ ಪ್ರಸಾದ ಅನ್ನುವಂಥ ಒಂದು ನಂಬಿಕೆಯನ್ನು ಜನ ಇಟ್ಕೊಂಡಿರುವಂಥದ್ದು ಅಲ್ಲ ಸ್ವಾಮಿ ರೂಮ್ ಟೆಂಪರೇಚರ್ನಲ್ಲಿ ಈ ಹಾಲನ್ನು ನೀವು ಈ ಥರ ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಮಾಡಿದರೆ ಅದರಲ್ಲಿ ಏನೇನೋ ಬ್ಯಾಕ್ಟೀರಿಯಾಗಳು ಬಿದ್ದು ಅದು ಹಾಳಾಗುತ್ತೆ ಅದು ಒನ್ ಎರಡನೇದು ಈ ನಂಬಿಕೆ ವಿಷಯ ಬಂದಾಗ ಇದು ಬಹಳ ಸ್ಟ್ರೇಂಜು ಯಾಕೆಂದರೆ ನಿಮಗೆ ರೂಡ್ ಆಫ್ ಡೀಸೆಲ್ ಮೇಲೆ ನಂಬಿಕೆ ಇರಲಿ ಇಲ್ಲದೆ ಇರಲಿ ಬಸ್ಸು ನಿಮ್ಮನ್ನು ಪಾಯಿಂಟ್ ಎಂದ ಬಿ ಪಾಯಿಂಟ್ ಬಿ ಗೆ ತಲುಪಿಸುತ್ತೆ ಈ ಭಕ್ತಿ ವಿಷಯಗಳು ಮಾತ್ರ ಬಂದಾಗ ಯಾಕೆ ನಂಬಿಕೆ 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 ಅಂತ ಮಾತಾಡ್ತಾ ಇದ್ದಾರೆ ಈ ಜಗತ್ತು ಪ್ರಕೃತಿ ನಿಯಮಗಳ ಪ್ರಕಾರ ನಡೆಯೋದು ಅದರ ಬಗ್ಗೆ ನಿಮ್ಗೆ ನಂಬಿಕೆ ಇರಲಿ ಇಲ್ಲದೆ ಇರಲಿ ಅದು ನಡೀತಾ ಇರ್ತದೆ ಇನ್ನೊಂದು ಅವ್ರು ಹೇಳಿದ್ರು ದೇವರಿಗೆ ನಮಸ್ಕಾರ ಮಾಡದೆ ಏನೂ ನಡೀತಾ ಇಲ್ಲ ಜಗತ್ತಲ್ಲಿ ಅಂತ ಹಾಗಾದ್ರೆ ನಾವು ನಾಸ್ತಿಕರು ಯಾವ ಲೆಕ್ಕಕ್ಕೂ ಇಲ್ವಾ ನಾವು ಯಾವ ದೇವರಿಗೂ ನಮಸ್ಕಾರ ಮಾಡದೆ ಈ ಜಗತ್ತಲ್ಲಿ ಬದುಕೊಂಡಿದ್ದೀವಿ ಉಳಿದವರಷ್ಟೇ ಚೆನ್ನಾಗಿ ಜಗತ್ತಲ್ಲಿ ಥರ್ಡ್ ಲಾರ್ಜೆಸ್ಟ್ ಗ್ರೂಪ್ ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಜನಗಳು ನಾವು ಯಾವುದೇ ದೇವರಿಗೆ ಪೂಜೆ ಮಾಡಿದವರು ಇದ್ದೀವಿ ಸೊ ಇದು ಜಗತ್ತು ನಡೀತಾ ಇಲ್ವಾ ಸೊ ಜಗತ್ತು ನಡೆಯೋದು ಪ್ರಕೃತಿ ನಿಯಮಗಳ ಪ್ರಕಾರ ಯಾವುದೇ ದೇವರ ಮೇಲೆ ಕೂತು ನಡೆಸೋದು ಅಲ್ಲ ಎಂಬುದು ಸ್ಪಷ್ಟವಾಗಿ ನನ್ನ ಧ್ಯೇಯ ಅಭಿಪ್ರಾಯ ಧೋರಣೆ ಈ ದೇವರುಗಳ ಹೆಸರಲ್ಲಿ ಇಂಥ ನಂಬಿಕೆಗಳ ಹೆಸರಲ್ಲಿ ಜನಗಳ ಶೋಷಣೆ ನಡೀತಾ ಇದೆ ಮುಗ್ಧರ ಶೋಷಣೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕೆಂಬುದೇ ನಮ್ಮ ಮೂಲಭೂತವಾದ ಒಂದು ತತ್ವ ಓಕೆ ಖಂಡಿತವಾಗ್ಲೂ ಕೂಡ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರೇ ಧನ್ಯವಾದ ಇಷ್ಟೊತ್ತು ಟಿವಿ ನೈನ್ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೇನೆ ಗಣೇಶ ಕೂಡ ಈ ಹಾಲು ಕುಡಿಯುವಂಥದ್ದು ನೀರು ಕುಡಿಯುವಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥ ದೃಶ್ಯವನ್ನು ನಾವು ಇಲ್ಲಿ ನೋಡೋಣ ಇಲ್ಲಿ ನಾವು ನೋಡ್ತಾ ಇರತಕ್ಕಂಥ ಈ ದೃಶ್ಯದಲ್ಲೂ ಕೂಡ ಯಾವ ರೀತಿಯಾಗಿ ಹಾಲನ್ನು ಗಣೇಶ ಕುಡಿತಾ ಇದ್ದಾನೆ ಅನ್ನುವಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ನಟರಾಜ ಇದು ಯಾವ ರೀತಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಇವರು ಒಂದು ಸ್ಪೂನ್ ಮಾತ್ರ ಗಣಪತಿ ಹಾಲು ಕುಡಿಸಿದೀನಿ ಅಂತ ಹೇಳಿದ್ರು ಅದು ಕುಡಿಸಿಲ್ಲ ಸಿರಡಿ ಸಾಹಿಬನ ಕೆಳಗಡೆ ಹೋಯ್ತು ಒಂದು ತೊಟ್ಟು ನೀವೆಲ್ಲಾರು ಪರೀಕ್ಷೆ ಮಾಡಿ ಗಣಪತಿ ಹಾಲು ಕುಡಿತಾ ಹಾಲೇ ಅಲ್ಲ ನೀರು ಕೂಡ ಕುಡಿಯುತ್ತೆ ನೋಡಿ ಈಗ ಅಷ್ಟು ಇಡ್ತಿದೀವಿ ಹೇಗ ಹಾಲು ಕುಡಿಯುತ್ತೆ ನೋಡಿ ನೀರು ಕುಡಿ ನೀರು ಕುಡಿಯುತ್ತೆ ಈಗ ನೋಡಿ ಹಾ ನೋಡಿ ಈಗ ಅಲ್ಲಿ ಇಟ್ಕೊಂಡಿದ್ದಾರೆ ನೀರು ಕುಡಿತಾ ಇದೆ ನಾವು ಯಾಕೆ ಕಾಣಿಸ್ಲಿ ಅಂತ ಹೇಳಿ ಎಷ್ಟು ಬೇಗ ಹೇಳ್ಕೊಳ್ತಾ ಇದೆ ನಾವು ನೋಡಿ ಎಲ್ಲೂ ಎಲ್ಲಾರು ನೋಡಿ ಏನಾರು ಒಂಚೂರು ಗೊತ್ತಾಗತ್ತೆ ನಾವು ಇವತ್ತು ಜನ ಏನಾಗಿತ್ತು ಅಂದ್ರೆ ಬೇಗ ಬಲಿ ಯಾವುದಕ್ಕೆ ಅಂದ್ರೆ ಈ ನಂಬಿಕೆ ಅಂದ್ರೆ ಇಲ್ಲಿ ಈಗ ಆಕ್ಚುಲಿ ಯಾವ ರೀತಿ ಅಂತ ಇದನ್ನ ಬಳಸ್ಕೊಳ್ತಾರೆ ಈ ರೀತಿಯಾಗಿ ಜನರನ್ನ ಜನರ ಭಾವನೆಗಳು ಈ ರೀತಿಯಾಗಿ ಹಾಲು ತಗೊಂಡು ಹೋಗಿ ಕೊಟ್ಟ ತಕ್ಷಣ ಅಹ್ ದೇವ್ರು ಕುಡಿತಾರೆ ಅಂತ ಹೇಳಿದ ತಕ್ಷಣ ಜನ ನಂಬ್ತಾರೆ ಅದನ್ನ ಅದ್ರ ನಿಜಕ್ಕೂ ಏನ್ ನಡೆಯುತ್ತೆ ಅಲ್ಲಿ ಅದು ಒಂದು ಪ್ರಾಕ್ಟಿಕಲ್ ಮಾಡಿ ನಿಮ್ಗೆ ಅವಕಾಶ ಕೊಟ್ಟರೆ ನಾನು ಈಗ ಪ್ರಾಕ್ಟಿಕಲ್ ಮಾಡಿ ಈ ವಿಚಾರದಕ್ಕೆ ನೀವು ನಿರ್ವಹಣೆ ಈಗ ಅಲ್ಲಿ ಗಣಪತಿ ಹಾಲು ಕುಡಿತಾರೆ ನೀವು ನೋಡಿದ್ರಿ ಹೌದು ಎಸ್ ನಿಜವಾಗೂ ಹಾಲು ಕುಡಿತಾ ಇದೆಯಾ ಅಲ್ಲಿ ಭಕ್ತಿಯ ಪರಕಾಷ್ಟೇ ಒಂದು ಗಣಪತಿ ಹಾಲು ಕುಡಿತಾ ಇದೆ ಕುಡಿತಾ ಇದೆ ಅಷ್ಟೇ ನಂಬಿಕೆ ಇವ್ರು ಹೇಳಿದ್ರು ನಂಬಿಕೆ ನಂಬಿಕೆ ಅದು ಏನಾಗ್ತಾ ಇದೆ ನಂಬಿಕೆ ಒಳಗಡೆ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಸೊಂಡ್ಲಿದೆ ನೋಡಿ ಆ ಗಣಪತಿಯ ಸೊಣ್ಣಿದೆ ಆ ಸೊಣ್ಣಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತೆ ಇಡೀ ಗಣಪತಿಯ ಹೊಟ್ಟೆಯ ಒಳಗಡೆ ರಂಧ್ರ ಇರುತ್ತೆ ಉತ್ತರ ಭಾರತದಲ್ಲಿ ಯಾವುದೋ ದೇವರು ಹೆಂಡ ಕುಡಿಯುತ್ತಲ್ಲ ಸೇಮ್ ಇದೇ ಥರದ ಒಂದು ತತ್ವವನ್ನು ಅಲ್ಲಿ ಅಳವಡಿಸಿದ್ದಾರೆ ಯಾವುದೋ ಏಸು ಹಲ್ಲು ಹಾಲು ಕುಡಿತಾನೆ ಅಂತ ಹೇಳಿ ಒಂದು ಕಡೆ ಪ್ರಸಾರ ಮಾಡಿದ್ರು ಇದೇ ತತ್ವವನ್ನು ಅಳವಡಿಸಿದ್ರು ಅಲ್ಲೇನಾಗುತ್ತೆ ಆ ಸೊಳ್ಳಲ್ಲಿ ಸ್ವಲ್ಪ ಹೀರಿಕೊಳ್ ಹೀರಿಕೊಂಡಾಗ ಹೊಟ್ಟೆಯ ಒಳಗಡೆಯಿಂದ ಪೈಪ್ಗಳ ಮುಖಾಂತರ ಸೀದ ಎಲ್ಲೋ ಒಂದು ಸ್ಥಳಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಇಲ್ಲಿ ಕಾಣದ ಕೈಗಳು ಈ ಭಕ್ತಿಯನ್ನು ತೆಗೆದುಕೊಂಡು ತಮ್ಮ ಸ್ವಾರ್ಥವನ್ನು ಮಾಡುವಂಥ ಅನೇಕ ಮಂದಿ ನಮ್ಮ ಮುಂದೆ ಇದ್ದಾರೆ ಗಣಪತಿ ನಿರ್ಜೀವ ವಸ್ತು ಎಲ್ಲೂ ಹಾಲು ಕುಡಿಯಲ್ಲ ಗಣಪತಿ ಒಂದೇ ಅಲ್ಲ ಯಾವುದೇ ವಿಗ್ರಹಗಳು ಹಾಲು ಕುಡಿಲಿಕ್ಕೆ ಸಾಧ್ಯ ಆಗಲ್ಲ ಘನ ಆಹಾರಗಳನ್ನು ಮಾತ್ರ ಯಾವ್ದೇ ಕೊಡಿಸ್ತೀವಿ ಸೇರ್ಸೋಕ್ಕಾಗಲ್ಲ ಘನ ಈಗ ದ್ರವ ವಸ್ತುಗಳನ್ನು ಸೇರಿಸಲು ಹಿಂಗೆ ಕಾಣಿಸುತ್ತಷ್ಟೇ ಈಗಾಗಲಿ ನಾನು ಇವರಿಗೆ ಪ್ರಶ್ನೆ ಮಾಡ್ತೀನಿ ಹಾಲು ಮಾತ್ರ ಕುಡಿಸ್ಬಿಟ್ರೆ ಕೊಡ್ತೀನಿ ತಿನ್ಸಿ ಬರೇ ಹಾಲು ಮಾತ್ರ ನಾವು ಈಗ ನೀವು ಇವ್ರಿಗೆ ಹೇಳ್ತಾ ಇರ್ತಕ್ಕಂಥ ಇವ್ರಿಗ ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ನಿಮಗೆ ತಿಳಿಸಿದ್ರು ಅದನ್ನ ನೀವು ಒಪ್ಕೊಳ್ಳೋದಕ್ಕೆ ಸಾಧ್ಯನಾ ಅಲ್ಲಿ ಹಾಲು ಕುಡಿಯೋದ್ರ ಬದಲಿಗೆ ಅದು ನಿಜಕ್ಕೂ ಕೂಡ ಹಾಲು ಕುಡಿತಾ ಇಲ್ಲ ಅದು ಒಂದು ವೈಜ್ಞಾನದ ಒಂದು ಪ್ರಕ್ರಿಯೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯನಾ ನಂಗೆ ಗೊತ್ತಿಲ್ಲ ಸರ್ ನಾನ್ ಮಾಡಿರೋದು ಇದು ಒಂದು ಮಾಡ್ದೆ ಸರ್ ಇನ್ನೇನು ಮಾಡಿಲ್ಲ ಸರ್ ನೀವು ಅದನ್ನ ಕೇವಲ ಭಕ್ತಿಯಿಂದ ಮಾತ್ರ ನೋಡಿದ್ರೆ ಅಷ್ಟೇ ಸರ್ ನಾನು ಭಕ್ತಿಯಿಂದ ನೋಡ್ತಾ ಇದೀನಿ ಅಷ್ಟೇ ಸರ್ ನನ್ಗೆ ನೀವು ಯಾವ ರೀತಿಯಾಗಿ ಅದನ್ನ ನೋಡ್ತೀರಿ ಅದನ್ನ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ನಿಮ್ಗೆ ಆ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ವೈಜ್ಞಾನಿಕವಾಗಿ ಕೂಡ ನಾವು ಒಪ್ಕೊಳ್ಳೇಬೇಕು ಯಾಕೆಂದ್ರೆ ಅಲ್ಲಿ ನಡೆಯೋದೇ ವೈಜ್ಞಾ ವೈಜ್ಞಾನಿಕವಾಗಿ ಅಲ್ಲಿ ನಡೆಯುತ್ತೆ ಆದ್ರೆ ದೇವ್ರ ಮೇಲೂ ನಂಬಿಕೆ ಅನ್ನೋದಿದೆ ಜನಕ್ಕೆ ಯಾಕೆಂದ್ರೆ ದೇವ್ರ ಇಲ್ದಿರ ಪ್ರಪಂಚದಲ್ಲಿ ಏನು ನಡೀತಾ ಇಲ್ಲ ಅನ್ನೋದು ನಿಜ ಆ ನಂಬಿಕೆನೂ ಅಲ್ಲಿ ಇರುತ್ತೆ ಖಂಡಿತವಾಗ್ಲು ಕೂಡ ಪ್ರಕೃತಿ ಅನ್ನೋದು ಕೂಡ ಒಂದು ರೀತಿಯಂತ ವಿಜ್ಞಾನ ವೈಜ್ಞಾನಿಕವಾಗಿ ಪ್ರಕೃತಿಯ ಕೂಡ ಎಲ್ಲವನ್ನೂ ನಡೆಸೋದು ದೇವ್ರೆ ಅಂತ ಎಲ್ಲರೂ ಹೇಳ್ತಾರೆ ನಾವ್ ಎಷ್ಟೇ ಉತ್ತರ ಕಂಡಿಡಿದ್ರು ಎಷ್ಟೋ ಪ್ರಶ್ನೆಗೆ ನಮಗೆ ಉತ್ತರ ಸಿಗೋದಿಲ್ಲ ಈಗ ಒಟ್ಟಾರೆಯಾಗಿ ಈಗ ನಾವು ಆ ಗಣೇಶ ಹಾಲು ಕುಡಿಯೋದನ್ನು ಕೂಡ ತೋರಿಸಿದ್ವಿ ಅದು ಹೇಗೆ ಅನ್ನೋ ಗುಟ್ಟನ್ನು ಕೂಡ ಈಗ ಹುಲಿಕಲ್ ನಟರಾಜ್ ಅವರು ಹೇಳ್ತಾರೆ ಹೇಗೆ ಅದು ಸರ್ ಈಗ ಗಣಪತಿ ಇಲ್ಲಿದೆ ನೋಡಿ ಎಲ್ಲರೂ ಕೂಡ ಈಗ ಇವರ ಹಾಲು ಕುಡಿಸಿದ ಹಾಗೆ ನಾನು ಸ್ಪೋನ್ ಇಟ್ಕೊಳ್ತೀನಿ ಈಗ ಅಬ್ಸರ್ವ್ ಮಾಡಿ ಎಲ್ಲರೂ ಬೀಳ್ತಾ ಇದೀಯಾ ಇಲ್ಲ ಕೆಳಗಡೆ ಎಲ್ಲರೂ ಬೀಳ್ತಾ ಇದೆಯಾ ಇಲ್ಲ ಇಲ್ಲ ಈಗ ಇಷ್ಟು ಹಾಲು ತೆಗೆದುಕೊಳ್ತೀನಿ ಇಲ್ಲಿ ಇಟ್ಕೊಂಡಿದೀನಿ ಒಂದು ಸಣ್ಣದು ನೋಡಿ ನೀವು ಕೆಳಗಡೆ ಎಲ್ಲರೂ ಅಬ್ಸರ್ವ್ ಮಾಡ್ಬೋದು ಒಂಚೂರು ಏನು ಸ್ವಲ್ಪ ಎಲ್ಲರೂ ಬೀಳ್ತಾ ಇದೆಯಾ ಅಂತ ಇಲ್ಲ ಸ ನಂಬಿಕೆ ಬೇಕು ಆದರೆ ಮೌಢ್ಯತೆ ಬೇಡ ಧರ್ಮ ಇರಲಿ ಧರ್ಮದ ಒಳಗಡೆ ಅಧರ್ಮ ಮೂಡಬಾರ್ದು ಇಲ್ಲಿ ನೋಡಿ ಗಣಪತಿಯನ್ನು ಮುಂದೆ ಇಟ್ಕೊಂಡು ಕಾಣದ ಕೈಗಳು ಕೆಲಸ ಮಾಡ್ತವೆ ಇಲ್ಲಿ ನಾನು ಇಲ್ಲಿಟ್ಟಾಗಲೇ ಇಲ್ಲೊಂದು ಪೈಪ್ ಇದೆ ಪೈಪ್ ಇದೆ ಈ ಪೈಪ್ ಏರ್ ಕೊಟ್ಟರೆ ಸ್ವಲ್ಪ ಒಂಚೂರು ಹಿಂಗೆ ಹಿಂಗೆ ಏರು ಎಳ್ಕೊಂಡ್ರೆ ಸಾಕು ನೋಡಿ ಹಿಂಗೆ ಎಳ್ಕೊಂಡು ಇದ್ರೊಳಗಡೆ ಹಿಂದ್ಗಡೆ ಹೋಗಿ ಎಷ್ಟೋ ದೂರದಲ್ಲಿ ಹಾಲು ಬೀಳ್ತಾ ಇದೆ ಎಲ್ಲೋ ಎಷ್ಟೋ ದೂರದಲ್ಲಿ ಈ ಪೈಪನ್ನ ಕನೆಕ್ಷನ್ ಕೊಟ್ಟಿರ್ತಾರೆ ಅಂಡರ್ ಗ್ರೌಂಡಲ್ಲಿ ಇಲ್ಲಿ ಗಣಪತಿ ಮಾತ್ರ ಹೂನಾರ ಎಲ್ಲ ಹಾಕಿ ಅಲಂಕಾರ ಮಾಡಿ ಇಲ್ಲಿ ಇಟ್ಕೊಂಡಾಗ ಅವ್ರೆಲ್ಲ ಭಕ್ತಾದಿಗಳು ಹಾಲು ತಂದೇಟ್ಗೆ ಒಂದು ಸೂಚನೆ ಕೊಡ್ತಾರೆ ಹಾಲು ತಂದ್ರು ಕುಡಿಸ್ತಾ ಇದಾರೆ ಇಲ್ಲೊಂಚೂರು ಏರನ್ನು ಎಳ್ಕೊಂಡ್ರೆ ಸಾಕು ಹಾಲು ಸೀದಾ ಎಲ್ಲೋ ಒಂದು ಕಡೆ ಹೋಗಿ ಬೀಳುತ್ತೆ ಇಲ್ಲಿ ತಂದಂತಹ ಹಾಲು ಇವರಿಗೆ ಏನನ್ಸುತ್ತೆ ಗಣಪತಿ ಹಾಲು ಕುಡ್ದ ಜನಗಳಿಗೆ ಆದ್ರೆ ಈ ಹಾಲು ಅವರು ಹಾಲು ವಾಪಸ್ ತೀರ್ಥದ ರೂಪದಲ್ಲಿ ಪ್ರಸಾದ ರೂಪ ಅಲ್ಲಿ ಬೇರೆ ಸಿಗುತ್ತೆ ಎಲ್ಲೋ ಒಂದ್ ಕಡೆ ಹೋಗಿ ಅಲ್ಲೂ ಹೇಳ್ತಾರೆ ಅಭಿಷೇಕದ್ದು ಹಾಲು ದೇವರು ಕುಡಿದಿದ್ದಾನೆ ದೇವರು ಹೊಟ್ಟೆಯಿಂದ ಬಂದಿದೆ ಹಾಲು ಇದು ಈ ಪೈಪ್ನಿಂದ ಬಂದು ಅಲ್ಲೋಗಿ ಶೇಖರಣೆ ಆದಾಗ ಗಣಪತಿಯ ಹೊಟ್ಟೆ ಒಳಗಡೆಯಿಂದ ಬಂದಿದೆ ಅದಕ್ಕೆ ಮಾರ್ಕೆಟಿಂಗ್ ಮಾಡ್ತಾರೆ ಇಲ್ಲಿ ಪುಕ್ಸಟ್ಟೆ ತಂದು ದೇವರಿಗೆ ಹಾಲು ಕುಡಿಸ್ತಾರೆ ಇದೇ ಹಾಲನ್ನು ದೇವರ ಹೆಸರಿನಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಳ್ತಾರೆ ದೇವರನ್ನು ಮುಂದೆ ಇಟ್ಕೊಂಡು ಇದೊಂದು ಹಗಲು ದೊರೋಡೆ ಅಂತ ಹೇಳಿ ನಾನು ನೇರವಾಗಿ ಹೇಳ್ತೇನೆ ಯಾವುದೇ ದೇವರುಗಳು ಯಾವುದೇ ವಿಗ್ರಹಗಳು ಹಾಲನ್ನು ಕುಡಿಯಲ್ಲ ಆ ಹಾಲು ಕುಡಿಯುವ ಹಿಂದೆ ಕಾಣದ ಕೈಗಳಿದೆಯಲ್ಲ ಅವು ಕೆಲಸ ಮಾಡ್ತೇವೆ ನಾವು ಆ ಕಾಣದ ಕೈಗಳನ್ನ ಹಿಡ್ಕೊಂಡ್ರೆ ಭಕ್ತಿ ಭಕ್ತಿಯಾಗೇ ಇರಲಿ ನಂಬಿಕೆ ನಂಬಿಕೆಯಾಗಿ ಇರಲಿ ಕೊನೆಯದಾಗಿ ನೀವೇನು ಹೇಳ್ತೀರಿ ಸತ್ಯಭೌಮ ಅವ್ರು ಇವರು ಹೇಳಿದ್ರಲ್ಲ ಸರ್ ದುಡ್ಡಿಗೋಸ್ಕರ ಇದು ಮಾಡ್ತಾರೆ ಅಂತ ಬಟ್ ನಮ್ಮ ಮನೆಯಲ್ಲಿ ತುಂಬ ಜನ ಐದು ರೂಪಾಯಿ ಒಂದು ರೂಪಾಯಿ ಹಿಂಗೆಲ್ಲ ಹಾಕಿದ್ರು ಸರ್ ಎಲ್ಲ ಒಂದು ಐವತ್ತು ಅರವತ್ತು ರೂಪಾಯಿ ಬಂತು ಸರ್ ಅದಕ್ಕೆ ನಾನು ಇಟ್ಕೊಂಡು ಹೇಳಿದೆ ಯಾರೂ ಹಾಲು ತರಬಾರ್ದು ಯಾರೂ ಒಂದು ಪೈಸಾ ಹಾಕಬಾರ್ದು

ಆದರೆ ಇದೇ ಭಕ್ತಿಯನ್ನು ತೆಗೆದುಕೊಂಡು ಮಾರ್ಕೆಟ್ ಮಾಡುವಂಥ ಜನ ಇದರೆಲ್ಲ ಕಾಣದ ಕೈಗಳು ಅದು ತುಂಬ ವರ್ಕ್ ಮಾಡುತ್ತೆ ಅದೇ ನಾಲ್ಕು ಗಂಟೆ ಹನ್ನೆರಡನೇ ತಾರೀಕು ಗುರುವಾರ ಅವತ್ತಿನ ಐದು ವರ್ಷದಿಂದ ಕುಡಿದಲೇ ಇರೋ ಶಿರಡಿ ಸಾಯಿಬಾಬಾ ದೇವನಹಳ್ಳಿ ಮುಳುಬಾಗಲು ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಇಲ್ಲೆಲ್ಲ ಕುಡೀತು ಅಂತಂದರೆ ಇಲ್ಲಿ ಏಕಕಾಲದಲ್ಲಿ ಇವರು ಮುಗ್ಧತೆಯನ್ನು ಮನೆ ಮಾಡಿಕೊಂಡು ಬೇರೆ ಕೆಲಸಗಳು ಮಾಡ್ತವೆ ಇಂಥವು ಕಡೆ ನಾವು ಹುಡುಕಬೇಕಾಗತ್ತೆ ಆ ಹುಡುಕೋದ ರೀತಿಯಲ್ಲಿ ಹೋದರೆ ಸತ್ಯಾಂಶ ಖಂಡಿತ ಹೊರಗಡೆ ಬರುತ್ತೆ ಓಕೆ ಧನ್ಯವಾದ ಹುಲಿಕಲ್ ನಟರಾಜ ಅವರ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೆಯೇ ಸತ್ಯಭಾಮ ಅವರ ತಮಗೂ ಕೂಡ ಧನ್ಯವಾದ ಸಿಂಧು ಅವರೇ ತಮಗೂ ಕೂಡ ಧನ್ಯವಾದ ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಬಾಬಾ ಹಾಲು ಕುಡಿತಾನ ಅಥವಾ ಇದು ಕೇವಲ ಪವಾಡನಾ ನಿಜಕ್ಕೂ ಇಲ್ಲಿ ಏನಾದರೂ ಪವಾಡ ನಡೀತಾ ಇದೆಯಾ ಅದರ ಹಿಂದಿರ್ತಕ್ಕಂಥ ಸತ್ಯಗಳು ಏನು ಅನ್ನೋದನ್ನ ಪುತ್ರಿಕೆ ಎಲ್ಲವನ್ನೂ ಕೂಡ ಮನದಟ್ಟು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಹುಲಿಕಲ್ ನಟರಾಜ್ ಅವರು ಮಾಡಿದ್ರು ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ಕೂಡ ಮಾಡಿದ್ರು ಆ ಮೂಲಕವಾಗಿ ಪವಾಡ ಅಲ್ಲ ಇಲ್ಲಿ ವೈ ವೈಜ್ಞಾನಿಕವಾಗಿ ನಡೀತಕ್ಕಂಥ ಕ್ರಿಯೆಗಳಿದುವು ಆದರೆ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಭಕ್ತಿ ಕೂಡ ಅಷ್ಟೇ ಮುಖ್ಯ ಜನ ಅದನ್ನು ಯಾವ ರೀತಿಯಾಗಿ ನಂಬಿಕೊಳ್ತಾರೆ ಆದರೆ ನಂಬಿಕೆಯ ಹಿಂದೆ ಒಂದು ಬಾರಿ ವೈಜ್ಞಾನಿಕ ನೋಟವನ್ನು ಬೀರಿದರೆ ಮಾತ್ರನೇ ಎಲ್ಲವನ್ನು ಕೂಡ ನಾವು ಅರ್ಥ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಟಿವಿ ನಾಯ್